ಕ್ಷಣದ ನಗು ನಮ್ಮ ಇಡೀ ದಿನಕ್ಕೆ ಬೇಕಾಗುವಷ್ಟು ನೆಮ್ಮದಿ ಕೊಡುತ್ತೆ. ಒಂದಿಷ್ಟು ಹಾಸ್ಯ ಲೀಲೆಗಳು ನಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಹಾಗಂತಾನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸ್ಯ ದಿಗ್ಗಜ ಪ್ರಾಣೇಶ್ ನಿಮ್ಗಾಗಿ ದಿ ಬೆಸ್ಟ್ ಜೋಕ್ಸ್ ಹೇಳ್ತಾರೆ, ಕೇಳಿ ಎಂಜಾಯ್ ಮಾಡಿ. ನನ್ನ ಮಕ್ಕಳದ್ದು ಏನು ಸಣ್ಣದಿದ್ದದ್ದನ್ನ ಭಯಂಕರ ದೊಡ್ಡದು ಮಾಡಿ ಮಂದಿ ಮುಂದೆ ಹೇಳ್ತಿರ್ತಾವ. 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ತಗೊಂಡಿರ್ತಾರೆ. 10 ರೂಪಾಯಿಗೆ 3 ಇಲ್ಲೇ ಬಸ್ ಸ್ಟಾಪ್ನಾಗ ಸಿಟಿ ಬಸ್ಸಿಗೋ ಯಾವುದೋ ಊರಿಗೆ ಹೋಗ್ಬೋದು, ಬಸ್ ಸ್ಟ್ಯಾಂಡಾಗ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್. ಏನು ಹೆಗ್ರಿ, ಇಡೀ ಓಣಿಗೆ ತೋರಿಸ್ತಾವ. ಗಿರಿಜಮ್ಮ ಇಲ್ಲಿ ನೋಡು, 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್ ನೋಡು, ಎಷ್ಟು ಅಗಲ ಮಾಡಿದ್ರು ಅರಿಂಗಲ್ಲ, ಬರೇ ತಲೆಗಲ್ಲ ಇಡೀ ತಲೆಗೆ ಹಾಕ್ಕೋಬೋದು. ತಲೆಗೆ ಹಾಕಿಕೊಂಡು ಕೆಳಗೆ ಇಳಿಸುವಂತ ಬಂದು ಕಾಲಾಗಿಂದ ತೆಗಿಬೋದು. ಹಾಂ, ಅದೇನು ರಬ್ಬರ್ ಬ್ಯಾಂಡ, ಹಗ್ಗ. ಅಷ್ಟು ವರ್ಣನೆ ಮಾಡ್ತಾವ್ರಿ. 10 ರೂಪಾಯಿಗೆ 3 ಓ, ತುಂಬ ಸ್ಟಿಫ್ ಆಗಿದೆ, ತುಂಬ ಕಲರ್ ಕಲರ್ ಬೇರೆ ಎಲ್ಲ ಡಿಸೈನ್ಸ್ ಇದೆ, ವೆರೈಟಿ ಇದೆ. ಇಡೀ ಓಣಿಗೆ ತೋರಿಸ್ತಾರೆ 10 ರೂಪಾಯಿಗೆ 3 ರಬ್ಬರ್ ಬ್ಯಾಂಡ್. ದೊಡ್ಡ ಸೇಲ್ಸ್ ಮನ್ ಅವ್ರು. ಇದನ್ನು ಕಲಿಬೇಕು ನಾವು, ಒಂದು ಸಣ್ಣದನ್ನು ಎಲ್ಲರಿಗೂ ಹೇಳುವಂತ ಕೊಡು. ನಾವು ಹೆಂಗದೀವಿ ಗಂಡು ಮಕ್ಕಳು, 40 ರೂಪಾಯಿಗೆ 1 ಪೆಗ್ ಸ್ಕಾಚ್ ಕುಡಿದಿರ್ತೀವಿ. 40,000 ರೂಪಾಯಿಗೆ 1 ಪೆಗ್ ಅಂತ ತಿಳ್ಕೊಡ್ರಿ, ಸ್ಕಾಚ್. 40,000 ರೂಪಾಯಿಗೆ 1 ಬಾಟ್ಲಿ ಕುಡಿದಿರ್ತೀವಿ. ಒಬ್ಬರ ಮುಂದಾರ ಹೇಳ್ತೀವಿ, ಒಬ್ಬರ ಮುಂದೆ ಬಾಯ್ ಬಿಡಂಗಲ್ಲ. ಮುಂಜಾನೆದ್ದು ಕಣ್ಣು ಮಾಕ ಊದಿದ್ ನೋಡಿ ಅವನು, ಏನ್ಲೇ ನಿನ್ನ ಜೋರ ಇದೇ, ನೀನು ಏನು 10 ರೂಪಾಯಿ ರಬ್ಬರ್ ಬ್ಯಾಂಡ್ ಊರು ತುಂಬ ಹೇಳ್ಕೊಂಬಂದು 40,000 ಕುಡಿದಿರಿ ಹೇಳಲೆ. ಏ, ಅದು ಹೇಳಕ್ ಬರಂಗಲ್ಲ, ಅದು ಒಳಗುಟ್ಟದು, ಅದು ಒಳಗೆ ಹೋಗಿರ್ತೈತೆ. ನಾ ಒಂದು ಮನೆಗೆ ಹೋಗಿದ್ದೆ, ತಂದೆ ತಾಯಿನೂ ಸೋಬಂಗ ಪುಸ್ತಕ ಓದಕತ್ತಾರ, ಎದ್ರ ಕುಂತ ಮಕ್ಕಳು ಪುಸ್ತಕ ಓದಕತ್ತಿರ, ಸಂತೋಷ ಆತು. ಏನು ರೀ, ಭಾಳ ಸಂತೋಷ. ನಾವು ನಮ್ಮ ಮಕ್ಕಳಿಗೆ ರಗಡ್ ಹೇಳ್ತೀವಿ ರೀ, ನಮ್ಮ ಮಕ್ಕಳು ಪುಸ್ತಕನ ಓದಲು ಮೊಬೈಲ ತಿಕ್ಕೊಂತ ಕುಂದಿರ್ತಾವ್ರಿ ಅಂದೆ. ಮಕ್ಕಳು ಯಾವತ್ತೂ ಹೇಳಿದ್ದು ಕೇಳೋದಿಲ್ಲ ಪ್ರಾಣೇಶ್ ಅವರೇ, ನಾವು ಮಾಡಿದ್ದು ಮಾಡ್ತಾರೆ. ನೀವು ಪುಸ್ತಕ ಹಿಡ್ಕೊಂಡು ಕುಂದ್ರಿ, ನಿಮ್ಮ ಮಕ್ಕಳು ಪುಸ್ತಕ ಹಿಡ್ಕೊಂಡು ಕುಂದಿರ್ತಾರೆ. ನೀವು ಕೈಯಾಗ ಮೊಬೈಲ್ ಹಿಡ್ಕೊಂಡು ನಡೆಯ ಓದ್ ನಡೆಯ ಓದೋದೆ ಅಂದ್ರೆ ಅದು ಓದ್ತೈತೆ ನಾ ಹುಡುಗ, ಯಪ್ಪ ಅದೇನೋ ಬರುತ್ತಲ್ಲ ಕಳಿಸ್ ನನಗೆ ಅಂತತೆ. ಮಕ್ಕಳನ್ನ ಮನೆ ಆಗಿಬಿಟ್ಟು ಮೊಬೈಲ್ ಕೊಟ್ಟು ಬರ್ತೀವಿ, ಏನು ನೋಡ್ತಾವೋ, ಏನು ಡೌನ್ಲೋಡ್ ಮಾಡ್ಕೊತಾವೋ, ಏನು ಅಪ್ಲೋಡ್ ಮಾಡ್ತಾವೋ, ಹಾ ಕಡೆಗೆ ನಮ್ಮನ್ನ ಅಪ್ಪಿ ಕಳಿಸೋ ಸ್ಥಿತಿಯಾಗಿ ಬರ್ತಾವ ಮಕ್ಕಳು. ಅದಕ್ಕೆ ಮೊಬೈಲು ನೆಟ್ಟು ಮನೆಗೆ ಹಾಕಿಸ್ರಿ, ಆದ್ರೆ ಒಂದು ಕಣ್ಣಿಡ್ರಿ ಮಕ್ಕಳ ಮ್ಯಾಗ, ಸಂಸ್ಕಾರನ ಇಲ್ಲ, ಗೌರವ ಇಲ್ಲ, ಏನೂ ಕಲಿಯೋದಿಲ್ಲ. ಯಾಕಂದ್ರೆ ಮಕ್ಕಳು ಬೆಳೆಸೋ ಪೂರ್ಣ, ಭಾಳ ಜನ ಮಕ್ಕಳು ಹೊರಗೆ ಕರ್ಕೊಂಬರೋದಿಲ್ಲ, ಹೊರಗೆ ಹೋಗು ಆಡೋಗು ಫ್ರೆಂಡ್ಸ್ ಅದಾರನು. ಮಕ್ಕಳು ಫ್ರೆಂಡ್ಸ್ ಬಂದ್ರೆ ತಾಯಿ ಅಂದ್ರೆ ಮಕ್ಕೊಂಡನು ಹೋಗು, ಅವ್ನು ಕರಿಬೇಡ ಹೋಗು, ನೀನು ಇನ್ನೊಂದು ನಮ್ಮ ಮನೆಗೆ ಬರಬೇಡ ಅಂತ ಹೇಳ್ತಾವ್ರಿ. ನಾವೆಲ್ಲ ಪ್ರೈಮರಿ ಸ್ಕೂಲ್ ಕನ್ನಡ ಮೀಡಿಯಂ ಹಳ್ಳಿಯಾಗಿ ಓದೀವಿ ರೀ, ಮನೆಗೆ ಬರ್ತಿದ್ದೇ ರಾತ್ರಿ ನಾವು ನಿರ್ಜನ ಆಗಿಬಿಡ್ತಿತ್ತು ಹಳ್ಳಿ, ಯಾವಾಗ ಮನೆಗೆ ಬರ್ತಿದ್ವಿ, ಸದಾ ಹೊರಗೆ ಆಟ. ಎಷ್ಟು ಆಟ, ಏನು ತಮಾಷೆ. ಇವತ್ತು ನಾ ಹೇಳ್ತಿರ್ತಕ್ಕಂಥ ಹಾಸ್ಯ ಎಲ್ಲ ಅಲ್ಲೇ ನಡೆದಿದ್ದೆ ಸ್ನೇಹಿತರೆ, ಭಾಳ ಕಮ್ಮಿ ನಾವು ಇತ್ತೀಚಿನ ಹಾಸ್ಯ ಹೇಳ್ತಿರೋದು. ಈ ಮಕ್ಕಳ ಜೀವನಾನುಭವನೇ ಇಲ್ಲ, ಮಾತಾಡಕ್ಕೆ ಬರಲ್ಲ, ಯಾಕಂದ್ರೆ ಸದಾ ತಿಕ್ಕಿದ್ರೆ ಬಾಯಿ ಹೋಗಿಬಿಡ್ತೈತೆ ರೀ. ಮಾತಾಡ್ಬೇಕು ಗೆಳೆಯರ ಜೊತೆ ಮಾತಾಡ್ಬೇಕು, ಗೆಳೆಯರನ್ನ ಕರಿಬೇಕು, ನಿನ್ನ ಎಲ್ಲ ಫ್ರೆಂಡ್ಸನ್ನ ಕರ್ಕೊಂಬಾ. ಒಂದು ದಿವಸ ನಾನು ತಿಂಡಿ ಮಾಡಿ ಮನ್ಯಾಗ ಓಣೆಗೆ ಒಟ್ಟಾರದ ಹೆಣ್ಮಕ್ಳು ಮಾತಾಡ್ಕೊಳ್ರಿ, ಹಿಂಗೆ ನಿಮ್ಮ ನಿಮ್ಮ ಏರಿಯಾದ ಫ್ರೆಂಡ್ಸ್ ಕರ್ಕೊಂಬಾ. ನೀನು ನಿಮ್ಮ ಮಕ್ಳಿಗೆ ಫ್ರೆಂಡ್ಸೇ ಇಲ್ಲ, ಅಬ್ಸರ್ವ್ ಮಾಡ್ರಿ ಸ್ವಲ್ಪ, ಬೇಕಾದ್ರೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಮುಗಿತು, ಇಂಟ್ರೋವರ್ಟ್ ಆಗಿಬಿಡ್ತಾರೆ ಮಕ್ಕಳು. ಅವ್ರದೇ ಲೋಕ, ಯಾರ್ದು ಹೇಳಿದ್ದು ಕೇಳಂಗಿಲ್ಲ, ತಮ್ಮದೇ ತಾವು ಹಠಮಾರಿಗಳಾಗ್ತಾರೆ, ಮಾನವೀಯ ಸಂಬಂಧಗಳು ಹಾಳಾಗಿ ಹೋಗ್ತಾವ, ಪತ್ರ ಬರೆಯಂಗಿಲ್ಲ. ವಿಶ್ ನಾವೆಲ್ಲ ಎಳ್ಳು ಬೆಲ್ಲ ಕೊಡಕ್ಕೆ ಮನೆ ಮನೆಗೆ ಹೋಗ್ತಿದ್ವಿ, ಎಳ್ಳು ಬೆಲ್ಲ ಯಾರು ಕೊಡ್ತಾರೆ? ಹ್ಞೂ, ಎಳ್ಳು ನೀರು ಬಿಡ್ತಾರೆ ನೋಡಿ, ಈಗ ಬೇಕಾದ್ರೆ ಎಳ್ಳು ಬೆಲ್ಲ ಕೊಡಂಗಿಲ್ಲ. ಹೌದಾ, ಬನ್ನಿ ಕೊಡ್ತಿದ್ವಿ. ಓ, ಏನೇನಿಲ್ಲ, ಟ್ರೀಟ್ ಇಟ್ ಆಸ್ ಎ ಗೋಲ್ಡ್ ಅಂತಂದು ಇಂಗ್ಲೀಷ್ನಾಗ ಹೇಳ್ತೀವಿ, ಇಂಗ್ಲೀಷ್ ಮೀಡಿಯಂ ಮಾಡ್ರು. ಮನೆ ನಾವು ಕೆಲವು ಓಣೆ ಬನ್ನಿ ಕೊಡಿಸ್ತೀವಿ, ಕೊಡ್ರಲೇ ಇವನ್ನ ಬೆಳೆಸ್ಬೇಕಾಗೈತೆ ನಾವು. ಇವತ್ತು ಕುರಂದ್ವಾಡೆ ಅಂತವ್ರು ಈ ಥರದ ಕಾರ್ಯಕ್ರಮ ಹಾಕಬೇಕು, ಪಾಲಕರಿಗಾಗಿ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ. ಎಷ್ಟು ಗುಟ್ಟುಗಳದಾವೆ ನಮ್ಮ ಹತ್ರ ಅಂದ್ರೆ, ಎಲ್ಲರಿಗೂ ಅವ್ರವ್ರ ಗುಟ್ಟು ಬೇರೆ. ಗಂಡ ಹೆಂಡತಿ ಸಲ ಪ್ರಾಣ ಕೊಡ್ತಾನೆ, ಆಕಿನೂ ಪ್ರಾಣ ಕೊಡ್ತಾಳೆ, ಆದ್ರೆ ಮೊಬೈಲ್ ಪಾಸ್ವರ್ಡ್ ಬಿಟ್ಟು ಕೊಡಂಗಿಲ್ಲ. ರಾತ್ರಿ ಒಂದು ಹೊತ್ತಿನಾಗ ಗಂಡು ಮಕ್ಕಳು ಎದೆ ಹಿಡ್ಕೊಂಡು, ಯವ್ವ ಎದೆ ಚುಚ್ಚಾಕತ್ತೈತಿ ಅಂತ ಹಾಸಿಗೆ ಮೇಲೆ ಎದ್ದು ಕೂತ ಗಂಡ. ಯಾಕ್ರಿ, ಭಾಳ ತ್ರಾಸಾಗತ್ತೈತಿ ಅನ್ನೋದು ಹೇಳ್ತು. ಹೌದು, ಭಾಳ ತ್ರಾಸಾಗತ್ತೆ, ಬಟ್ಟೆ ಹಿಂಡಿದಂಗೆ ಆಗಾಕತ್ತೈತಿ. ಅಯ್ಯೋ, ಹೌದಾ, ಮತ್ತೆ ಉಸಿರು ತೊಗೊಳೋದು ಕಷ್ಟ ಆಗಾಕತ್ತೈತಿ. ಯಪ್ಪ, ಹೆಂಡತಿ ಗಾಬರಿ ಆದಡ್ರಿ, ಗಾಬರಿಯಾಗಿ ಏನಂದ್ಲು. ಹೌದು, ಭಾಳ ತ್ರಾಸಾಗತ್ತೈತಿ ಏನ್ರಿ, ಎಲ್ ಐ ಸಿ ಬಾಂಡ್ಸ್ ಎಲ್ಲ ಎಲ್ಲಿದಾವ, ಎಲ್ ಐ ಸಿ ಬಾಂಡ್ಸ್ ಎಲ್ಲಿದಾವ ಕೇಳ್ತಾರ್ರಿ. ಹಾಂ, ಆದರೂ ಬೆಳಮಗಳ ಮೊದಲನೇ ಪ್ರಶ್ನೆ ಕೇಳಿ ಬೈದು ಬಿಟ್ಟವ. ಏನು ನಾನು ಈ ಪರಿಸ್ಥಿತಿ ಎಲ್ ಐ ಸಿ ಬಾಂಡ್ ಕೇಳ್ತಾರ? ಹಾಂ, ತಾತು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಇಲ್ಲಿ ಮೊಬೈಲ್ ಕೊಡ್ರಿ ಅಂದ್ಲು. ಅವ ಮೊಬೈಲ್ ಕೊಟ್ಟ, ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಪಾಸ್ವರ್ಡ್ ಹೇಳ್ರಿ ಅಂದ್ಲು. ಬ್ಯಾಡ್ತಾ ಎದೆ ಚುಚ್ಚೋದು ಹೋತ ಅಂದ. ಹಂಗ ಯಾವ ಅಂದ್ರ,
ಹಬ್ಬಿಲ್ಲ, ಹುಣ್ಣಿಲ್ಲ, ಮಾನವೀಯ ಸಂಬಂಧಗಳಿಲ್ಲ, ಅಡುಗೆನೂ ಹಂಗಾಯವ. ಟಿ ವಿ ನೋಡೋ ಮಾಡ್ತೀರಿ ನೀವು, ಹೌದಲ್ಲ? ಟಿ ವಿ ನೋಡಿ ಹೊಸ ರುಚಿ ಮಾಡಿದಾರೆ ಯಾರಾದ್ರೂ ಅದಿರಲಿಲ್ಲ? ಚೆನ್ನಾಗಿ ಮಾಡ್ತಾರೆ, ನಾ ಬೈಯೋದಿಲ್ಲ, ಚೆನ್ನಾಗಿ ಮಾಡ್ತಾರೆ. ಕೆಲವು ಐಟಮ್ಸ್ ಭಾಳ ಚಂದ ಹೇಳ್ತಾರೆ. ಯಾರ ಮದಿರೆ ಸ್ವಲ್ಪ ಕೈಮೆ ಆಗತ್ತೆ ರೀ? ಹಾಂ, ಲೈಟ್ ಹಾಕಿರೋ ಅವ್ರ ಮ್ಯಾಗ ಕರೆಕ್ಟ್, ಈಗ ಚಂದ ಕಾಣಕತ್ತ, ವೆರಿ ಗುಡ್. ಯಾರು ಅಡಿಗೆ ನೋಡಿ ಹೊಸ ರುಚಿ ಮಾಡಿ ನಿಮ್ಮ ಮನೆ ಮಂದಿ ಬಡಿಸ್ತಾರಿದ್ರೆ ಸ್ವಲ್ಪ ಕೈಮೆ ಆಗತ್ತೆ ರೀ? ಗಂಡಸ್ರ ಲೋಯಪ್ಪ, ಹೆಣ್ಮಕ್ಳು ಹತ್ತಿರಿ, ಗಂಡ್ಮಕ್ಳು ಹತ್ತಿರ. ಹಾಂ, ಯಾರು ಇಲ್ರವ ಪೂರ್ತಿ ಎಲ್ಲ ಹೋಟೆಲಿಂದ ತಂದುಬಿಡ್ತಾರೆ. ಹಾಂ, ಒಂದಿಬ್ಬರು ಮೂವರು ಎತ್ತಿದ್ದಾರೆ, ಥ್ಯಾಂಕ್ಸ್ ಅಮ್ಮ. ಅವ್ರು ಮಾಡಿದ್ದು ತಿಂದವ್ರು ಯಾರು ಇಲ್ಲದಿರೇನಪ್ಪ? ಆಗಿವತ್ತು ನೋಡಿ, ನಿಮ್ಮನ್ನು ಮಿಲ್ಟ್ರಿ ಮಾದೇವನ ಕಾಯ್ಬೇಕು. ಹಾ, ಏನು ಅಡಿಗಿರಿ ಅವು? ಏನು ಉತ್ತರ ಕರ್ನಾಟಕದವ್ರಿಗೆ ಬರೋದು ಅಡಿಗಿನ ಹೆಂಗದವ ನಾವು? ಉತ್ತರ ಕರ್ನಾಟಕ ಸಂಕೇಶ್ವರ, ಹೊಕ್ಕೇರಿ, ಹಾ, ಸಿದ್ಧಾರೂಢ ಮಠ, ಕೊಪ್ಪಳ ಗವಿಸಿದ್ದೇಶ್ವರ ಮಠ, ಜಾತ್ರೆಗೆ ಅಡಿಗೆ ಮಾಡ್ತಾರೆ ರೀ. ಬಬ್ಬ ಅನ್ನನ ಕ್ವಾಣ್ಯಾಗ ಕೊಟ್ಟಿರ್ತಾರೆ, ರೂಮ್ನಾಗ ಸಲಿಕೀಲೆ ಬೆಳೀತಾರೆ ಅನ್ನನ. ಕೈಲಿ ತುಂಬ್ಕೊಳ್ಳೋದ್ರ ಚೀಲಗಟ್ಟಲೆ ಎಂಟೆಂಟು ಹತ್ತತ್ತು ಚೀಲ ರೈಸ್ ಮಾಡಿಸಿರ್ತಾರೆ. ಎಲ್ಲಿಡ್ತಾರೆ ಅದನ್ನು? ಗ್ವಾಡೆ ಕೊಟ್ಟಿರ್ತಾರೆ, ಅದನ್ನು ಸಲಿಕೀಲೆ ಬೆಳೆದು ಬಕೆಟಿಗೆ ತುಂಬ ಬಡಿಸಕ್ಕೆ ಕಳಿಸ್ತಾರೆ. ಆ ಗ್ವಾಡೆ ಕೊಟ್ಟಿದ ಅನ್ನ ತೋರಿಸಿದ್ದು ಟಿ ವಿ ಆ್ಯಂಕರ್ಗೆ ನಾನು ಕರ್ಕೊಂಡು ಹೋಗಿ, ಮೈ ಗಾಡ್, ಇಟ್ ಈಸ್ ಎ ಮೌಂಟೇನ್ ಆಫ್ ರೈಸ್, ಏನೋ ಇಷ್ಟು ಖರ್ಚಾಗುತ್ತೋ, ಹೇಗೆ ಖರ್ಚಾಗುತ್ತೆ, ಯಾರು ತಿಂತಾರೆ ಅಂದ್ಲೆ. ಅವ್ವ ಎರಡ ಪಂಕ್ತಿಗೆ ಮುಗೀತೈತೆ ಅವ್ವ. ಸ್ವಾಮಿಗಳು ಒಳಗೆ ಕುಂತು ಅಳ್ತಿರ್ತಾರೆ, ಎಷ್ಟು ಮಾಡಿದ್ರು ಈಡಾಗುವಲ್ತಲ್ಲ, ಮತ್ತು ಮಂತ್ರ ಅಕ್ಷತೆ ಹಾಕ್ತಾರೆ, ಪೂಜೆ ಮಾಡಿ ಬರ್ತಾರೆ, ಆದರೂ ಅನ್ನ ಈಡಾಗೋದಿಲ್ಲ. ಹೆಂಗೆ ಉಣ್ತೀವಿ ನಾವು? ನಿಮ್ಮ ಮಕ್ಕಳು ಊಟ ಮಾಡೋಂಗಿಲ್ಲ ಅಂತ ನೀವು ಒಳಗಿದ್ರೆ ಸಮಾರಾಧನೆಗಳಿಗೆ ಕರ್ಕೊಂಡು ಹೋಗ್ರಿ ಮಕ್ಕಳನ್ನ. ಹೆಂಗೆ ಉಣ್ತಾವೆ ನೋಡ್ರಿ, ಎಂದರ ಅನ್ನ ಕಂಡವಿಲ್ಲ ಅನ್ನೋ ಉಣ್ತಾವ. ಮನೆಯಾಗ ಉಣ್ಣೋದಕ್ಕೆ ಒಲ್ಲೆಗೈತೇವು, ಅದವ್ವ ಅದ ಅಪ್ಪ, ಮತ್ತು ಅದ ಟಿ ವಿ ನೋಡ್ಕೊಂತ ಏನು ತಿಂತಾವ ನೋಡ್ತಿರಂಗಿಲ್ಲ ಅವು. ಹಾಂ, ಅದೇ ಸಮಾರಾಧನೆ ಕೂಡಿಸ್ರಿ, ಇನ್ನಿಟ್ಟಿನಿಟ್ಟು ನೀಡಿಸ್ಕೊಂಡು ಉಣ್ತಾವ. ಯಾಕೆ? ಆ ವಾತಾವರಣ ಅವ್ರಿಗೆ ಊಟ ಮಾಡುವಂಥ ಅಪಿಟೈಟ್ ಕೊಡ್ತೈತೆ. ಅಪಿಟೈಟ್ ನಮ್ಮ ಮಗುಗೆ ಅಪಿಟೈಟೇ ಇಲ್ಲ, ಏನು ತಿನ್ನಲ್ಲ, ಓಡ್ತಿರ್ತಾರೆ ಹಿಂದೆ ನೋಡಿರಲ್ಲ ಮಕ್ಕಳಿಗೆ ಅನ್ನ ಕಲಿಸ್ಕೊಂಡು, ಅದು ಮುಂದೆ ಮುಂದೆ ನಾವು ಹಿಂದಿಂದ. ಹಾಂ, ಓಡ್ತಿರ್ತಾರೆ, ಹಂಗೆ ಮಕ್ಕಳು ತಿಂತಾವ. ಹಂಗಾದ ಮಕ್ಕಳು ಪೌಷ್ಟಿಕದಿಂದ ಬೆಳೀತಾವ. ಏನು ಮಾಡ್ತಿರೋದು ತಿಂದು ಬೆಳಿಬೇಕ್ರಿ? ನಾವೆಲ್ಲ ಉಣ್ಣಾಕ್ ಬರ್ತಿದ್ವಿ ಮನೆಯಾಗ, ಕೈ ತೊಕೊಳ್ರು ಅಂತಿದ್ದ ಅಮ್ಮ, ಯವ್ವ ನೀರಿನ ತ್ರಾಸ ಐತಿ, ಉಂಡಿಂದ ಕೈ ತೊಳ್ಕೊಬೇಕ ಬೇಡ, ಉಂಡಿಂದ ತೊಳ್ಕೊಂತೀವಿ, ಅದಕ್ಕಿಂತ ಮೊದಲು ಬೇಡ, ಉಂಡಿಂದ ಒಮ್ಮೆಲೆ ತೊಳ್ಕೊಂತೀವಿ ಅಂತ ಹೇಳ್ತಿದ್ವಿ ನಾವು. ಕೈ ಸಹಿತ ತೊಳ್ಕೊಳ್ಳಾರ್ದು ಮಣ್ಣಾಗಾಡಿ ತಿಂತಿದ್ದೀವಿ ರೀ, ಏನೂ ಆಗ್ತಿದ್ದಿಲ್ಲ. ಯಾಕಂದ್ರೆ ಒಳಗೆಲ್ಲ ಅರಗಿಸ್ಕೊಂಡು ಶಕ್ತಿ ಬಂದುಬಿಡುತ್ತೆ. ಅದಕ್ಕೆ ಫಿಲ್ಟರ್ಡ್ ವಾಟರ್, ಫಿಲ್ಟರ್ಡ್ ಫುಡ್, ಬಾಯ್ಲ್ಡ್ ಫುಡ್, ಹಿಂಗೆಲ್ಲ ಮಾಡಿ ಮಾಡಿ ನಾವು ಮಕ್ಕಳು ಭಾಳ ಡೆಲಿಕೇಟ್ ಮಾಡೀವಿ. ಹಿಂಗೆ ಗಟ್ಟಿ ಇಲ್ಲ ಮಕ್ಕಳು, ಸುಮ್ಮ ಸುಮ್ಮನೆ ಬೀಳ್ತಾವ, ಹಿಂಗಾಗಿಬಿಟ್ಟಿರ್ತಾವ್ರಿ, ಅಡ್ಡಾಡಕ್ಕೆ ಬರೋಂಗಿಲ್ಲ. ಆದರೆ ಒಳಗೆ ಆರೋಗ್ಯ ಇರೋಂಗಿಲ್ಲ, ಬರೀ ಮೈ ಬಂದುಬಿಟ್ಟಿರ್ತಾವ. ನನ್ನ ವಯಸ್ಸು ಎಷ್ಟಿರ್ಬೋದ್ರಿ ಈಗ? ಬೆಂಗಳೂರಾಗ ಆದ್ರೆ ಭಾಳ ಚಂದ ಹೇಳ್ತಾರೆ ಸರ್, ಒಂದು 38-40, 28-30 ಭಾಳ ಸೌಮ್ಯರು. ಯಾಕೆ ಅಪಮಾನ ಮಾಡ್ಬೇಕು ಅವಂಗ? ಇವು ನಮ್ಮ ಕಡೆ ಹಂಗಲ್ರಿ, ಹುಬ್ಬಳ್ಳಿ ಬೆಳಗಾವ್, ನನ್ನ ವಯಸ್ಸು ಎಷ್ಟಾಗೈತೆ ಹೇಳ್ರಿ ಅಂತ. ಒಂದು 80 ನೀನು ಅಂತ ಒಬ್ಬ ಚೋಳ ಮಗನ 80 ನಿನ್ನ ಮುಂದೆ ನಿಂದಿರ್ತಿದ್ದೆ ನಾನು, ನಾನು ಎಂದ ಕೋಣೆಯಾಗಿರ್ತಿದ್ದೆ ಅಂತ ಹೇಳಿ. 58 ನನಗೀಗ, 58 ಇನ್ನೆರಡು ವರ್ಷ ಕರಳು ಮರಳು 60 ಅನಿಸ್ತೈತೆ, ಜಾಸ್ತಿ ಅನಿಸ್ತೈತೆ. ನಮಗೆ ತುಂಬ ಕಷ್ಟವಾದಂಥ ವಿಷಯಗಳನ್ನ ಲೈಟಾಗಿ ತಗೊಳ್ಳೋದನ್ನು ಕಲಿತಾಗ ನಾವು ಜೀವನದಲ್ಲಿ ಅದ್ಭುತವಾದದ್ದನ್ನು ಸಾಧಿಸ್ತೀವಿ ಸ್ನೇಹಿತರೆ. ಈ ಗಂಡ ಹೆಂಡ್ತಿರ್ ಯಾವಾಗಲೂ ಕಂಪ್ಲೇಂಟು, ನನ್ನ ಎಲ್ಲೂ ಕರ್ಕೊಂಡು ಹೋಗ, ಅವನು ಪಾಪ ಇಡೀ ಟ್ರಾಫಿಕಲ್ಲಿ ಸುತ್ತಾಡಿ ಎಲ್ಲೋ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈ ಕಡೆ ಜಯನಗರಕ್ಕೋ ಜೆ ಪಿ ನಗರಕ್ಕೆ ಬರೋದ್ರೊಳಗಡೆ ತಲೆ ಕೆಟ್ಟೋಗಿರ್ತದನು. ಬಂದಮೇಲೂ ನಾನು ಎಲ್ಲೂ ಕರ್ಕೊಂಡೋಗಲ್ಲ, ನೀವು ಏನು ಕರ್ಕೊಂಡೋಗ್ತಾನೆ ರೀ ಪಾಪ, ಥೂ ಥೂ ಅಂದ್ಕಂತಾನೆ ಮನೆಗೆ ಬಂದಿರ್ತಾನೆ. ಜನ್ಮದಲ್ಲಿ ರಸ್ತೆಗೆ ಇಳಿಬಾರ್ದು ನಾನು, ನಾಳೆಯಿಂದ ಆಫೀಸಿಗೆ ಒಂದು ಪ್ರತಿಜ್ಞೆ ಮಾಡಿ ಬಂದವನ್ನ ನಾನು ಎಲ್ಲಿಗಾದರೂ ನೋಡೋಕ್ಕೆ ಕರ್ಕೊಂಡೋಗ್ರಿ, ನೋಡಿ ನೋಡಿ ನಾನು ತಲೆ ಕೆಟ್ಟು ಮನೆಗೆ ಬಂದಿರ್ತಾನು. ಹೌದಾ? ಆದರೂ ತಲೆ ಕೆಟ್ಟೋಯ್ತು. ಸಂಡೇ ರೀ ಇವತ್ತು, ಇವತ್ತಾದರೂ ಕರ್ಕೊಂಡೋಗ್ರಿ ಅಂತ ಪಾಪ ಮಲಗದವನ್ನ ಎಬ್ಸಿದ್ಲು. ಅವನು ಪ್ಯಾಂಟ್ ಶರ್ಟ್ ಹಾಕ, ಬೇಗ ಡ್ರೆಸ್ ಮಾಡ್ಕ, ಕರ್ಕೊಂಡೋದ ಎಲ್ಲಿಗೆ? ಸ್ಮಶಾನಕ್ಕೆ. ನೋಡು ನೋಡು ನೋಡ್ತೀನಿ, ನೋಡು ಏನಿದೆ, ಏನ್ರಿ ನೀವು ಸ್ಮಶಾನ ಸುಡುಗಡೆ ಕರ್ಕೊಂಬಂದಿರಲ್ಲ ನಾನು, ಏನಿದು? ಏನು ಕಣೆ ಹಾಗಂತೀಯಾ? ಇದನ್ನು ನೋಡೋದಕ್ಕೆ ಜನ ಸಾಯ್ತಾರೆ, ಅರ್ಥ ಆಯ್ತಾ? ಯಾರಾದರೂ ಹೆಂಡಂದ್ರದ್ದು ಈ ಕಂಪ್ಲೇಂಟ್ ಇದ್ದರೆ ಅವ್ರ ಗಂಡಂದ್ರೆ ನಾಳೆಯಿಂದ ಇದನ್ನು ಅನುಸರಿಸ್ಬೋದು. ಇವ್ರು ಬೆಂಗಳೂರವ್ರ ಕಾಲೇಜನ್ನು ಚಂದ್ರೆ ಏನು ಓದಿರಿ ಮೇಡಮ್ ಅಂತ ಕೇಳಿದೆ ನಾನು. ಐ ಆಮ್ ಇನ್ ಲಿಟ್ರೇಚರ್ ಎಟ್ ಮಾನಸ ಗಂಗೋತ್ರಿ ಮೈಸೂರು. ಎಷ್ಟು ಚಂದ ಐತೆ ನೋಡ್ರಿ, ಐ ಆಮ್ ಇನ್ ಲಿಟ್ರೇಚರ್ ಎಟ್ ಮಾನಸ ಗಂಗೋತ್ರಿ ಮೈಸೂರು. ಎಷ್ಟು ಚಂದ ಅದಾವ. ನಾವು ಎಮ್ ಎ ಮಾಡಿರ್ತಾವ, ನಮ್ಮ ಸುಡುಗಾಡ ಮಕ ಮಾಡಿ ಹೇಳ್ತಾವ, ಏನೋದಿಲ್ಲ ಎಮ್ ಎ ಮಾಡಿನ್ ಸಗಣಿ ತಿಂದ್ರಗತ್ತೆ ಹೇಳ್ತಿರ್ತಾನೆ ನಾವು ಎಮ್ ಎ ಮಾಡಿನ್. ಇವ್ರು ಗಾಬರಿಯಾಗಿ, ಯಾವ ಕಾಲೇಜು? ಕಾಡು ಸಿದ್ದೇಶ್ವರ ಹುಬ್ಬಳ್ಳಿ.
ನಮ್ಮ ಕಾಲೇಜು ಹಂಗೆ ನಾವು ಓದಿದ್ದು ಅವರು ಏನನ್ನೇ ಹೇಳಿ ಬೆಂಗಳೂರವರು ಕಾನ್ಫಿಡೆಂಟಾಗಿ ಸ್ಟೈಲಾಗಿ ಹೇಳ್ತಾರೆ. ನಾವು ಅವರಷ್ಟೇ ಓದಿರ್ತೀವಿ, ಅವರಷ್ಟೇ ಹೆಸರು ಮಾಡಿರ್ತೀವಿ, ಹೇಳ್ಕೊಳಕ್ಕೆ ಬರೋಂಗಿಲ್ಲ. ಪ್ಯಾಕಿಂಗ್ ಚಲೋ ಆಗಿರೋದಿಲ್ಲ, ನಮ್ಮದು ಮಾಲ್ ಚಲೋ ಇರ್ತೈತೆ, ಪ್ಯಾಕಿಂಗ್ ಸರಿ ಇರೋಂಗಿಲ್ಲ. ಅವರಂಗೆ ಕಾನ್ಫಿಡೆನ್ಸ್ ಕಲಿಪ್ಪ. ನಾವು ಬೆಂಗಳೂರಿಗೆ ಹೋದ್ಮೇಲೆ ಕಾನ್ಫಿಡೆನ್ಸನ್ನು ಕಲ್ತೀವಿ. ನಾವು ಮೆಲ್ಲಕ ಮೂಲೆಯಾಗಿ ನಿಂತು ಮಾತಾಡ್ತಿದ್ವಿ. ಅವ್ರು ಹೇಳಿದರು ಎಂಥದೇ ಇರಲಿ, ಸೆಂಟರ್ನಲ್ಲಿ ಬೇಕು, ಮೈಕ್ ಕರೆಕ್ಟ್ ಮಾಡ್ಕೊಳ್ಬೇಕು, ಡ್ರೆಸ್ ಕೋಡ್ ಅಂತ ಇರ್ತದೆ, ನಮ್ಗೆ ಹಂಗೆ ಬೇಕಂಗೆ ಬಂದ್ಬಿಡ್ತಾರೆ ಅಂದ್ರೆಲ್ಲ ಮಾತಾಡೋಕೆ. ಅವರೆಲ್ಲ ಮಾತಾಡೋದಕ್ಕೆ ಒಂದು ಡ್ರೆಸ್ ಕೋಡ್ ಇದೆ, ಸ್ಪೀಕರ್ ಡ್ರೆಸ್ ಕೋಡ್ ಅದು, ಒಟ್ಟು ಎದ್ದೋತದ್ರೆ ಊಟನೂ ಎದ್ದೋತದ್ವ. ನಮ್ಮ ನೈಸ್ ತಿಂತಾರೆ ಅವ್ರು. ನಾವು ಮೈ ಮ್ಯಾಗೆ ಇಟ್ಟು ಚೆಲ್ಕೊಂಡು ಸಪ್ಲೈಯರ್ ಮಕ್ಕಕ್ಕಿಷ್ಟು ಉಗ್ಗಿ ಹಾಂ ಟೇಬಲ್ ಕೆಳಗೆಲ್ಲ ಚೆಲ್ಲಿ ಅದನ್ನು ಮತ್ತೆ ನಾವು ಒರೆಸ್ತೀನಿ ಅಂತ ಹೊಯ್ಕೊಂತಿರ್ತಾರೆ. ತಡಿ ತಡಿ ಅಂತ ಕಾಲು ಒರೆಸಿಬಿಡ್ತಾರೆ, ಬಂಡಿ ತುಂಬ ಆಗಿಬಿಡ್ತೈತೆ. ಹೌದಾ? ಹಾಂ, ಏನಪ್ಪಿದು ಎಂಥ ಆನಂದ ಇದು, ಬಂಡಿ ತುಂಬ ಒರೆಸ್ತಾರೆ. ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಅವರಿಂದ ನಾವು ಕಲಿಬೇಕು, ನಮ್ಮಿಂದ ಅವ್ರು ಕಲಿಬೇಕು. ನಮ್ಮಿಂದ ಅವ್ರು ಏನು ಕಲಿಬೇಕು, ಏನೇ ಗೊತ್ತಿರಲಿ ನಮ್ಮವ್ರು ಸುಮ್ಮನೆ ಇರ್ತಾರೆ. ಅವ್ರು ಹಂಗಲ್ಲ, ತಮಗೆ ಗೊತ್ತಿರೋದನ್ನು ಧೈರ್ಯವಾಗಿ ಹೇಳ್ತಾರೆ. ನಾವು ಏನು ಗೊತ್ತಿದ್ರು ಸುಮ್ಮನೆ ಇರ್ತೀವಿ. ಈಗ ಎಮ್ಮಿ ಬಳಸೋದಂತ ಒಂದು ಉದ್ಯೋಗ ಐತೆ ಗೊತ್ತೈತೆ ನಿಮ್ಗೆ? ಈಗಿಲ್ಲ, ಎಮ್ಮಿನೇ ನೋಡಿಲ್ಲ. ಎಮ್ಮಿ ಮೈ ಮೇಲೆ ಕೂದಲು ಬರ್ತಾವಲ್ಲ, ಅದನ್ನು ಬೋಳಿಸ್ತಾರೆ. ಅದೊಂದು ಮಾಮೂಲು ಕ್ರಿಯೆ. ಕೆರೆಯಾಗಿ ಎಮ್ಮಿನ ದಬ್ಬುತ್ತಾರೆ, ಅದನ್ನು ಮ್ಯಾಗೆ ತರ್ಕೊಂತಾರೆ, ಚರ್ರ 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 ಅಂತಂದು ಎಮ್ಮಿ ಬೋಳಿಸಿ ಅದಕ್ಕೆ ನೀರುಗ್ಗಿ ಕಳಿಸಿಬಿಡ್ತಾರೆ. ಅಂದರೆ ಅದರಲ್ಲಿ ಹುಳ ಕ್ರಿಮಿ ಉಣ್ಣೆ ಗಿಣ್ಣೆ ಆಗಬಾರ್ದು ಅಂತ. ಇದೊಂದು ಸಣ್ಣ ಕ್ರಿಯೆ ಹಳ್ಳ್ಯಾಗ ಎಮ್ಮಿ ಬೋಳಿಸೋದು. ಅದು ನಮ್ಮ ಕಡೆ ನಿಮ್ಮ ಫಾದರ್ ಏನು ಮಾಡ್ತಾರೆ ಅಂತ ಕೇಳ್ತಾರೆ, ಎಮ್ಮಿ ಬೋಳಿಸ್ತಾರೆ ಅಂದ್ಬಿಡ್ತಾವೆ. ಅದನ್ನೇ ಬೆಂಗಳೂರು ಎಷ್ಟು ಚಂದ ಹೇಳ್ತಾರೆ, ನಿಮ್ಮ ಫಾದರ್ ಏನು ಮಾಡ್ತಾರೆ, ಬಫೈಲೋ ಇರುತ್ತಲ್ಲ ಬಫೈಲೋ, ಬಫೈಲೋ ಮೈಯಲ್ಲಿ ಹೇರ್ಸ್ ಇರುತ್ತಲ್ಲ, ಆ ಹೇರ್ಸ್ನ ಫಸ್ಟು ಬಫೈಲೋನ ಪಾಂಡ್ಸಿಗೆ ತಳ್ಳಿ ಆಮೇಲೆ ಶಾರ್ಪ್ ನೈಫಿಂದ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್. ಏನು ಎಮ್ಮಿ ಗೊತ್ತಾಗತ್ತೆ ನಾನು ಕ್ಲೀನ್ ಮಾಡಿ ಬಫೆಲೋ ವಾಟರ್ ಪೌಡ್ ಮಾಡಿ ಆಮೇಲೆ ಬಫೆಲೋನ ಮೇಲೆ ತಳ್ಳಿ ಅದು ಕ್ಲೀನ್ ಆದಮೇಲೆ ಬಫೆಲೋ ಹೇರ್ ಕಟಿಂಗ್ ಅಂತ ನಾವು ಅದನ್ನು ಮಾಡ್ತೀವಿ. ಎಷ್ಟು ಚಂದ ಹೇಳ್ತಾರ್ರಿ. ನಾವು ಇದನ್ನ ಕಲೆಯನ್ನು ಕಲಿಬೇಕು. ವಾಕ್ ಮಾಡೋದು ಗಂಡಸ್, ನಾನು ಹೆಣ್ಮಕ್ಳು ವಾಕ್ ಮಾಡೋದು ಭಾಳ ಕಡಿಮೆ, ಬೇಕಿಲ್ಲ ಅವರಿಗೆ. ಈ ಗಂಡಸಿಗೆ ರೋಗಗಳು, ನಾನು ಜಯದೇವ ಓಕಾರ್ ನಾರಾಯಣ ಹೃದಯಾಲಯ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಹಾರ್ಟ್ ಪೇಷಂಟ್ಗಳ ಸಂಖ್ಯೆ ಗಂಡಸರದೇ ಜಾಸ್ತಿ, ಯಾಕಂದ್ರೆ ಅವ್ರಿಗೆ ಹಾರ್ಟ್ ಇದೆ ಅಂತಲ್ಲ, ಹಾರ್ಟಿಗೆ ಒತ್ತಡ ಕೊಡೋರು ಇವರು, ಹಾರ್ಟನ್ನು ಹಗುರವಾಗಿಟ್ಕೊಳ್ಳೋರು ಹೆಣ್ಮಕ್ಳು. ಅದಕ್ಕೆ ಹಳೆಯ ಹಾಡಿತ್ತು, ನಮ್ಮ ನರಸಿಂಹ ಜೋಶಿ ಅವರು ಹಳೆ ಹಾಡು ಹೊಸ ಹಾಡುಗಳನ್ನೆಲ್ಲ ಭಾಳ ಚೆನ್ನಾಗಿ ಹೇಳಿದರು. ಹಳೆ ಹಾಡೊಂದು ಸೀತಾ ಚಿತ್ರ ಏನು ಗೊತ್ತಾ, ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಯಾರಿಗೆ ಬರುತ್ತೆ ಹಾಡಿ ನೋಡೋಣ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲ್ಲಿ, ಬರೆದೇನಿ ಬರೆದೇನೇನು ನಿನ್ನ ಹೆಸರು ನನ್ನ ಬಾಳ ಪುಟದಲ್ಲಿ, ಇಡೀ ಬಾಳಿಗೆ ಒಬ್ಬನೇ ಆವಾಗ, ಹೌದಾ, ಮನದ ಗುಡಿಯಲ್ಲಿ ಬಂದಿತ್ತು. ಅವಳು ಮನಸ್ಸನ್ನು ಗುಡಿ ಹೋಲಿಸ್ಕೊಂಡು ಅವನನ್ನು ದೇವರು ಮಾಡ್ತಾಳೆ ಸಾಹಿತ್ಯದಲ್ಲಿ. ಈಗೆಲ್ಲಿದ್ದೀರಿ ಅಯ್ಯೋ, ಓ ನೀನಿಲ್ದಿದ್ರೆ ಇನ್ನೊಂದು ಕಡಮ್ಮ ಜಿಂಕೆ ಮರಿ ಓಡ್ತೈತೆ ನೋಡಿ ಕಣ್ಣಣ್ಣ, ಹಾಂ ಹೊಸ ಮಾಲ್ ಬಂತು, ಮಾಲು ಬಾಲು ಕಾಲು ಹೆಣ್ಮಕ್ಳಿಗೆ ಕರೆಯೋದು, ಆಗ ದೇವತೆ ಅಂತ ಕರಿತದ್ದು. ಹಾಂ ಮನದ ಗುಡಿಯಲ್ಲಿ ಬಂದು ನಿಲ್ಲು ಅಂತ ಈಗೆಲ್ಲಿದ್ದೀರಿ, ಆ ಥರದ ಹಾಡುಗಳೇ ಇಲ್ಲ, ಎಲ್ಲ ಡೈರೆಕ್ಟೇ. ಈಗ ತಗಲಕ್ಕಂಡೇ ನಾನು ತಗಲಕ್ಕಂಡೇ ನಾನು ಚೂರಿ ಚಿಕ್ಕಣ್ಣನ ಕೈಲಿ ತಗಲಕ್ಕಳದೀಗ ಏನಿದ್ರು, ಒಲವೇ ಜೀವನ ಸಾಕ್ಷಾತ್ಕಾರ ನೋಡಿ ಎಷ್ಟು ಚೆನ್ನಾಗಿತ್ತು. ಈಗ ಲೈಫು ಇಷ್ಟೇ ಕಾಣಮ್ಮ, ಮೊದಲೇ ಲೈನಲ್ಲೇ ಶರ ಬರೆದು ಬಿಡ್ತಾರೆ ಇಷ್ಟೇ ಲೈಫು ಅಂತ. ಹಾ ಹಾಡುಗಳು ಆಕಾಶ ಬಿಳಿ ಹೇಳಿದ್ರು ನೋಡಿ, ಈ ಹಳೆ ಹಾಡುಗಳಿಗೆ ಯಾರು ಧ್ವನಿಸಿರ್ತಾರೆ, ನಮ್ಮ ರಾಧಾರಾಮಚಂದ್ರ ಅಲ್ಲ ಮೇಡಮ್ ಹೆಸರು, ಹಾ ಇವರು ಹಳೆ ಹಾಡಿಗೆ ಹಾಡಿದ್ರು, ಯಾಕಂದ್ರೆ ಹಳೆ ಮನುಷ್ಯರು ಅದು, ಹಳೆ ಹಾಡಿನ ಗುಂಗಲ್ಲಿ ಇರ್ತಾರೆ. ಈಗಿನವ್ರಿಗೆ ಏನು ಗೊತ್ತಿಲ್ಲ, ಅದೇ ಊಟ ನಂದು ನೋಡಿ ಎಷ್ಟು ಜನ ಹೇಳಿ ಎಣ್ಣೆ ಯಾರ್ಯಾರು ಎಣ್ಣೆ ನಿಮ್ದು ಹೊಂದಿದ್ದೀರೋ ಎಷ್ಟು ಜನ ಕುಡ್ದಿದ್ದೀರಿ ಹೇಳಮ್ಮ. ಹಾಗಾದ್ರೆ ಹೆಣ್ಮಕ್ಳು ಹಾಡ್ತಾರ್ರಿ, ಚೋಟು ಚೋಟು ಅಂತೈತಿ ಅಂತ ಇಷ್ಟು ಅಂದ್ರೆ ಸಾಕು, ಮುಂದಿಂದೆಲ್ಲ ಅವರೇ ಹಾಡ್ತಾರೆ. ಹಳೆ ಹಾಡಿನ ಸಾಹಿತ್ಯ ಒಬ್ಬರಿಗೂ ಗೊತ್ತಿಲ್ಲ, ಹೇಗಿತ್ತು ಹಳೆ ಹಾಡಿನ ಸಾಕು. ಮಾಮ ಮಾಮ ಎಲ್ಲ ಡೈರೆಕ್ಟರ್ಗಳು ಆಕಾಶ ಬೀಳಿ ತಗೊಳ್ಳಿ, ಅವರಿಬ್ಬರದ್ದು ಪ್ರೇಮ ವಿವಾಹ, ಹೌದಾ, ಪ್ರೇಮ ವಿವಾಹಕ್ಕೆ ಹಿರಿಯರ ಆಮಂತ್ರಣ ಇರೋದಿಲ್ಲ, ಎಲ್ಲೋ ಅಡವಿಲೋ ಕಾಡಲ್ಲೋ ಮದುವೆ ಆಗ್ತಾರೆ. ಇವತ್ತು ಇಲ್ಲಿ ಮಾಮೂಲು ಚಾಮುಂಡಿ ಬೆಟ್ಟ ನಂದಿ ಬೆಟ್ಟದಲ್ಲಿ ಆಗ್ತಾರೆ.
ಅವರಿಗೆ ಪ್ರಕೃತಿನೇ ಪುರೋಹಿತರು ಮಂತ್ರ ಎಲ್ಲ. ಅದಕ್ಕೆ ರಾಜ್ಕುಮಾರ್ ಹಾಡಲಿ ನ್ಯಾಯವೇ ದೇವರಿನಲ್ಲಿ, ಹಸೆ ಮಣೆಯು ನಮಗೆ ಇಂದು ನಾವು ನಿಂತ ತಾಣ. ನಮಗೆ ಯಾರು ಛತ್ರ ಬುಕ್ ಮಾಡಬೇಕು, ತುಂಬ ಕಾಸ್ಟ್ಲಿ ಛತ್ರ. ಅದಕ್ಕೆ ಹಸೆ ಮಣೆಯು ನಮಗೆ ಇಂದು ನಾವು ನಿಂತ ತಾಣವೋ, ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವೋ, ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು, ಈ ನದಿಯ ಕಲರವವೇ ಮಂತ್ರಗಳ ಘೋಷವು. ಮುಂದೆ ತಪ್ತಪದಿ ಈ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು, ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಟಿನ್ ಟಿನ್ ಅಂತದಾಗ ಅದನ್ನು ಕೂಡ ಅಂತಿದ್ವಿ ನಾವು ಸ್ಟೂಡೆಂಟ್ ಇದ್ದಾಗ ವಿತ್ ಮ್ಯೂಸಿಕ್ ಹಾಡೋರು ನಾವು. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಕಲ್ಪನೆ. ಲವ್ ಮ್ಯಾರೇಜ್ ಮಾಡ್ಕೊಂಡವರು ಪ್ರಕೃತಿಯನ್ನೇ ಸಾಕ್ಷಿಯಾಗಿಟ್ಕೊಂಡು ಮದುವೆ ಆಗ್ತಾರೆ, ಪಂಚಭೂತಗಳನ್ನೇ ಸಾಕ್ಷಿ ಇಟ್ಕೊಂಡು ಮದುವೆ ಆಗ್ತಾರೆ. ಅದಕ್ಕೆ ಆಗಿನ ಪ್ರೇಮ ವಿವಾಹಗಳು ಮುರಿತಿದ್ದಲ್ಲ, ಈಗ ಎಲ್ಲೂ ಸಾಕ್ಷಿನೇ ಇಲ್ಲ. ಎಷ್ಟು ಸೂಕ್ಷ್ಮ ಹೇಳಿದ್ರೆ ಹಸೆ ಮಣೆಯು ನಮಗೆ ಇಂದು, ಫಸ್ಟ್ ನೈಟ್ ಕಲ್ಪನೆ ಇದೆ ಹಾಡಲ್ಲಿ, ಹೌದಾ? ಸಂಜೆ ರಂಗು ಆರತಿ ಆಯಿತು, ಸೂರ್ಯ ಮುಳುಗುವಾಗ ಕೆಂಪಿದೆ ಅಲ್ಲ, ಅದು ಸಾಯಂಕಾಲ ಆರತಿ ಮಾಡ್ಬೇಕಾದ್ರೆ ಮುಖದ ಕೆಂಪು ಅವ್ರ ಮುಖ ಮೇಲೆ ಬಿದ್ದಿರ್ತದೆ, ಆ ರಂಗೇ ನಮಗೆ ಆರತಿ. ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯಿತು, ಮೊದಲ ಪ್ರಥಮ ರಾತ್ರಿ ಕಲ್ಪನೆ. ಈಗ ಏನು ಸರ್ ಆ ಥರ ಹಾಡು ಈಗ ಯಾಕೆ ಬರಲ್ಲ ಅಂತ ಯಾರೋ ಚಿತ್ರ ಸಾಹಿತ್ಯ ಕೇಳಿದೆ. ಅಯ್ಯಾ ಅಷ್ಟು ಇಂಡೈರೆಕ್ಟಾಗಿ ಅದು ಯಾರಿಗೆ ತಿಳಿಯುತ್ತೆ ಸರ್, ಈಗೇನಿದು ಡೈರೆಕ್ಟೇ. ಹಾಂ ಡೈರೆಕ್ಟ್ ಹೇಳಿದ್ರೆ ತಿಳಿಯಲ್ಲ. ಹಾಂ ಆ ಥರ ಸಂಜೆ ರಂಗು ಆರತಿ ಆಯಿತು, ಇಂದೀಗ ಎರಡು ಜೀವ ಒಂದಾಯ್ತು ಡೈರೆಕ್ಟ್. ನೀ ಏನು ಬರ್ದಪ್ಪ, ರಾತ್ರಿ ಆಯಿತು ಮಲಗೋಣ ಇಂದು ನಮ್ಮ ಶೋಭಾನ. ನಾ ಮಕ್ಕಳನ್ನ ಹಳ್ಳಿಯಾಗೆ ಬಿಡ್ರಿ ಅಂತ ಹೇಳಂಗಿಲ್ಲ, ರಜದೇದಾದ್ರೂ ಹಳ್ಳಿಗೆ ಕರ್ಕೊಂಡು ಹೋಗ್ಬೇಕು. ಶೌಚ ಕೂಡ ಒಂದು ಸಂಭ್ರಮ ಹಳ್ಳಿಗಳಲ್ಲಿ. ಆಗ ಕುರುಗೋಡು ಅಂತ ಒಂದು ಊರೈತೆ ಬಳ್ಳಾರಿ ತಲೆ, ಬ್ರೇಕ್ ಗುಡ್ರಿ ಮನೆ ಒಂದು ಎಂಟು ಹತ್ತು ಮಂದಿ ಮಾವ ಅಳಿಯ ಅಣ್ಣ ತಮ್ಮ ಎಲ್ಲರೂ ತಂಬಿಗೆ ತೊಗೊಂಡು ಗುಡ್ಡದಾಗ ಹೋಗ್ತಿದ್ವಿ. ಒಂದೊಂದು ಬಂಡಿ ಮರಿ ಮಾಡಿಕೊಂಡು ರುಂಡಾಟ ಕಾಣಂಗೆ ಕುಂದ್ರದು, ಒಂದು ಇಪ್ಪತ್ತು ಗುಂಡಿ ಇಪ್ಪತ್ತು ಮಂದಿ ಬರೀ ರುಂಡಾಟರಿ, ಎಲ್ಲರದು ಮಾತುಗಳು ಕೇಳ್ಬೇಕಲ್ಲ ಮುಂದೆ ಗುಂಡು ಎಲ್ಲ ಬರೀ. ದೋಣಿ ಕ್ಯಾಮ್ರದಾಗ ನೋಡಿದ್ರೆ ಹೈದರಾಲಿ ಸೈನಿಕರು ಕಂಡಂಗೆ ಕಾಣ್ತಿದ್ವಿ ನಾವು. ನಾವು ಬಂದಿರೋ ಶೌಚಕ್ಕೆ ಅದನ್ನೂ ಎಂಜಾಯ್ ಮಾಡ್ತಿದ್ವಿ. ಈ ಸಿಟಿ ಶೌಚಾಲಯ ಹೆಂಗದಪ್ಪ ನೋಡಬಾರ್ದು. ಇಷ್ಟೇ ಇಷ್ಟೇ ಈಗ ಪೊಡೆ ಮತ್ತು ಇಷ್ಟೇ ನೋಡಿ, ನಾವು ತೆಳ್ಳನವ್ರು ಹಿಂಗೆ ಹೋಗ್ಬಿಡ್ತೀವಿ, ದಪ್ಪನವ್ರು ಹಿಂಗೆ ಹೋಗ್ಬೇಕ್ರಿ ಅದ್ರಾಗ. ಬೆಂಗಳೂರಾಗಂತೂ ಸ್ಟೇರ್ ಕೇಸ್ ಕೆಳಗೆ ಮಾಡಿರ್ತಾವೆ ಒಬ್ಬಮ್ಮ ಅಮ್ಮ, ಅದ್ರ ಕುಂತು ಬರೋದ್ರಾಗ ನಿಮಗೆ ಹೇಳ್ತೀನಿ ನರಕದಾಗ ಹೋಗಿ ಬಂದಂಗೆ ಆಗತ್ತೆ. ಹಾಂ ಅದ ಮೊನ್ನೆ ಒಂದು ಯಾರ್ದೋ ಮನೆಗೆ ಹೋಗಿದ್ದೆ ನಮ್ಮ ಗೆಳೆಯ ಸಿದ್ಲಿಂಗನ ಕರ್ಕೊಂಡು, ಆ ಹೆಣ್ಮಗಳು ಮನೆ ತೋರ್ಸೋಕತ್ತಿದ್ಲು. ಟೋಟಲ್ 1 crore rupees ಮನೆ, ಅದು 1 crore rupees ಖರ್ಚಾಯಿತು. ನೋಡಿ ವರಾಂಡಕ್ಕೆ 15 lakhs, ಕಿಚನ್ 25 lakhs, ವಾರ್ಡ್ರೋಬ್ಸ್ 2 lakhs, 5 lakhs ಎಲ್ಲ ತೋರಿಸ್ಕೊಂತ ಬಂದು, ಇದು ಕಿಚನ್ ಇಲ್ಲಿ ಅಡುಗೆ ಮಾಡ್ತೀವಿ, ಇದು ಡೈನಿಂಗ್ ಹಾಲ್ ಇಲ್ಲಿ ಊಟ ಮಾಡ್ತೀವಿ, ಇದು ಬೆಡ್ರೂಮ್ ಇಲ್ಲಿ ಮಲಗ್ತೀವಿ ಅಂದ್ರೆ ಟಾಯ್ಲೆಟಿಗೆ ಬಂದ್ಲು, ಇದು ಟಾಯ್ಲೆಟ್ ಇಲ್ಲಿ ಅಂದ್ಲು ಗೊತ್ತಾತೇವ ಅಂದೀವಿ ನಾವು. ನೋಡಿ ಟಾಯ್ಲೆಟಿಗೆ 3 lakhs ಖರ್ಚು ಮಾಡಿದ್ದೀವಿ. ನೋಡ್ತೀರಿ ಅಮ್ಮಮ್ಮ ಏನೈತಿ ಒಳಗೆ, ಎಷ್ಟು ಥರದ ಸಾಮಾನು ಅದಾವೆ ಟಾಯ್ಲೆಟ್ನಾಗ, ಇಷ್ಟು ಸಾಮಾನು ಇರ್ತವೆ ಅನ್ನೋದ ನಮಗೆ ಗೊತ್ತಾಗಲಿಲ್ಲ. ಇವೆಲ್ಲ ಯದಕ್ಕೆ ರೀ ಅಂತ ಕೇಳ್ಬೇಕಂತ ಮಾಡಿದ್ವಿ, ಸುಮ್ಮನೆ ಆದ್ವಿ ನಾವು. 3 lakhs ಖರ್ಚಾಯಿತು ಟಾಯ್ಲೆಟ್ಗೆ ಅಂತ ಹೇಳಿದ್ಲಕ್ಕಿ ನಮ್ಮ ಗೆಳೆಯ ಸಿದ್ಲಿಂಗ. ಅಷ್ಟೇ ರೀ, ನಮ್ಮ ಹಳ್ಳಿಗೆ 20 lakhs ಖರ್ಚು ಮಾಡ್ತೀವ್ರಿ ನಾವು ಅಂದ. ವಾಟ್ ಟಾಯ್ಲೆಟಿಗೆ 20 lakhs? ಹೌದ್ರಿ ಮೇಡಮ್, ಹೊಲ್ದಾಗ ಹೋಗ್ತೀವ್ರಿ ನಾವು, 1 acre ಹೊಲಕ್ಕೆ 10 lakhs. 20 lakhs ಏಕ ಹಾಸಿ ಹೊಲ್ದಾಗ ಕುಂದಿರ್ತೀರಿ, ಮತ್ತು 20 lakhs ಆಗಲಿಲ್ಲ ಅಲ್ರಿ, ಹಾಕಿ ತಿಳಿಲೇ ಇಲ್ಲ. ಅದಕ್ಕೆ ನಮ್ಮ ತಾಕ ಡಿಗ್ರಿ ಇರ್ತೈತೆ, ಹಾಂ ಹಳ್ಳಿಗಿರ್ತಲ್ಲ ವ್ಯವಹಾರ ಜ್ಞಾನ ಇರ್ತೈತೆ ಸ್ನೇಹಿತರೆ. ಅದಕ್ಕೆ ಮಕ್ಕಳನ್ನು ದಯವಿಟ್ಟು ಅತ್ಯಂತ ಶಿಸ್ತಿನಿಂದ ಬೆಳೆಸೋದ್ರ ಜೊತೆಗೆ ಅವ್ರಿಗೆ ಇದನ್ನು ಪರಿಚಯ ಮಾಡಿಕೊಡ್ರಿ ಅಂತ ನಾ ಹೇಳ್ತೀನಿ. 25 ವರ್ಷ ಆಗಿದೆ ದಂಪತಿಗಳು ಮದುವೆ ಆಗಿ ಸರ್, 25 ವರ್ಷ ಮುಗೀತು, ಬೆಳೆದ ನಿಂತು ಮಕ್ಕಳಿದ್ದಾರೆ, ಇವನು ಇದ್ದಕ್ಕಿದ್ದಾಗ ಹೆಂಡತಿ ಮುಖ ನೋಡೋದು ಬಿಟ್ಬಿಟ್ಟ. 25 ವರ್ಷ ಆಗಿದೆ ಮದುವೆ, ಅಲ್ಲ ಆ ವಯಸ್ಸಿಗೆ ಬಿಡಬೇಕಾದದ್ದೇ, ಇದರಲ್ಲೇನು ಆಶ್ಚರ್ಯ ಇಲ್ಲ. ಆದರೂ ಹೆಂಡತಿಗೆ ಚಿಂತೆ, ಏನಿವನು 2 ತಿಂಗಳಾಯಿತು ಮುಖ ಕೊಟ್ಟು ಮಾತಾಡ್ತಿಲ್ಲ, ಊಟನೋ ಅಲ್ಲೇ ಅಂತಾನೆ, ಎಲ್ಲೋ ಅಲ್ಲೋ ತಿರುಗಾಡ ಬರ್ತಾನೆ, ನನ್ನ ಮಾತಾಡ್ಸಲ್ಲ, ಆ ಕಡೆ ತಿರ್ಕೊಂಡು ಮಲಗ್ತಾನೆ, ನಗು ಇಲ್ಲ ಮಾತಿಲ್ಲ, ಬೆಳೆದ ಮಕ್ಕಳನ್ನ ಮಾತಾಡ್ಸಲ್ಲ, ಏನಾಗಿದೆ ಇವನಿಗೆ ಅಂದ್ಕೊಂಡ್ಳು. ಜೊತೆಗೆ ಒಂದು ಅನುಮಾನ ಅವಳಿಗೆ, ಯಾರನ್ನಾದರೂ ನೋಡ್ಕೊಂಡವನೋ ಏನೋ ಅಂದ್ಕೊಳ್ಳೋಳು, ಅವಳೇ ಸಮಾಧಾನ ಮಾಡ್ಕೊಳ್ಳೋಳು. ಏನಂತ, ಆ ವಯಸ್ಸಿಗೆ ಈ ಮುಸುಡಿಗೆ ನಾನು ಸಿಕ್ಕಿದ್ದೇ ದೊಡ್ಡದು, ಇನ್ನು ಈ ವಯಸ್ಸಿಗೆ ಈ ಮುದಿ ಮೂತಿ ಇನ್ಯಾವಳು ಬರ್ತಾಳೆ,
ಹೊಂದ್ಕೊಂಡ್ರೂ ಕೂಡ ಅನುಮಾನ ಹೋಗಲ್ಲ. ಸರಿ, ಹಿಂಗೆ ಆಯಿತು. ಬಾ, ಏನು ಸಂತೋಷ. ಹಾಂ, ಸೈಕಿಯಾಟ್ರಿಸ್ಟ್ ಅಂತ ಪಾಪ ತಿಂಗಳಗಟ್ಟಲೆ ಆದರೆ ಯಾರಿಗಾದ್ರೂ ಚಿಂತೆ ಆಗುತ್ತೆ ನೋಡಿ. ಏನಾಗಿದೆ ನಿಮಗೆ? ನನಗೇನಾಗಿದೆ? ಚೆನ್ನಾಗಿ ಕಾಡಿಯಾಗೂ ಬಿಡಲಿಲ್ಲ ಅಮ್ಮ. ಹೋಗಿ ಸೈಕಿಯಾಟ್ರಿಸ್ಟ್ ಅಪಾಯಿಂಟ್ಮೆಂಟ್ ತಂದಲು, ಕರ್ಕೊಂಡೋಗಿ ಅವ್ರ ಮುಂದೆ ಕೂಡಿಸಿದ್ಲು. ನೀವು ಹೊರಗಡೆ ಹೋಗಮ್ಮ ಅಂದ್ಬಿಟ್ಟು ಡಾಕ್ಟ್ರು ಅಳ್ತಾ ಆ ಪಾಪ ಹೊರಗಡೆ ಬಂದ್ಲು. ಯಜಮಾನ್ರೇ, ಏನು ಸರ್, ಯಾಕೆ ಹೀಗಿದ್ದೀರಾ? ಏನಾಗಿದೆ ನನಗೆ? ಗಂಡಸರಾಗಿ ಏನಾಗಿದೆ? ಏನಾಗಿ ಅವ್ರನ್ನ ಉಲ್ಟಾ ಪ್ರಶ್ನೆ ಮಾಡ್ತಾರೆ, ಕೇಳಿದ್ರೆ ನೀವು. ಹಾಂ, ಏನಾಗಿದೆ ನಿಮಗೆ? ಯಾಕೆ ಸರ್, 25 ವರ್ಷ ಆಯ್ತಂತ ಮದುವೆಯಾಗಿ, ಏನೀಗ ಯಾಕೆ ಹೀಗೆ ಆಟಾಡ್ತಾ ಇದ್ದಾರೆ 3-4 ತಿಂಗಳಿಂದ? ನಿಮ್ಮ ಹೆಂಡತಿ ಮೇಲೆ ಏನಾದರೂ ಅನುಮಾನನ? ಅಯ್ಯಯ್ಯೋ, ಖಂಡಿತ ಇಲ್ಲ ಸರ್, ಚಿನ್ನದಂತವಳು ಸಾಳ. ಮಕ್ಕಳ ಮೇಲೆ ಏನಾದರೂ? ಅಯ್ಯಯ್ಯೋ, ಮುತ್ತಂತವು ಸರ್, ಬಂಧು ಬಳಗ ಅಯ್ಯಯ್ಯೋ ವಜ್ರದಂಥವ್ರು ಸರ್, ಅಂದರೆ ಗಟ್ಟಿ ಯಾವುದಕ್ಕೂ ಕರಗಲ್ಲ ಅಂತ. ಹಾಂ, ಫ್ರೆಂಡ್ಸು? ಅಯ್ಯೋ, ನನ್ನ ಮಕ್ಕಳಂತ ಅವರಿಂದಲೇ ಸರ್ ನಾನು ಬದುಕಿರೋದು. ಮತ್ತೆ ಏನು ರೀ ಆಗಿದೆ ನಿಮಗೆ? 3 ತಿಂಗಳು ಆಕಾಶ ತಲೆ ಮೇಲೆ ಬಿದ್ದವ್ರ ಥರ ಆಡಾಡ್ತಿದ್ದೀರಂತೆ, ಏನಾಗಿದೆ? ಏನು ಹೇಳಿ ಸಾರ್, ನನ್ನ ಸಮಸ್ಯೆ ಯಾರೂ ಪರಿಹರಿಸ್ತೇ ಇರೋದು ಸಾರ್. ಏನಪ್ಪ ಏನು? ಅಲ್ಲ ಸಾರ್, 5 ವರ್ಷನೂ ಕುಮಾರಸ್ವಾಮಿನೇ ಆಳ್ಬಿಡ್ತಾರೋ, ಯಡಿಯೂರಪ್ಪನ ಬಿಟ್ಕೊಡ್ತಾರೋ, ಇದು ಚಿಂತನೆ ಚಿಂತನೆ ಬೇರೆ ಏನು. ಹಳೆ ಕಾಲದ ಜನ ಹೇಗಿದ್ರು? ಕುದುರೆ ಮೇಲೆ ಓಡಾಡ್ತಿದ್ರು, ಗಾಡಿ ಇತ್ತಾರೆ, ಕುದುರೆ ಮೇಲೆ ಓಡಿದ್ರೆ ಎಷ್ಟು ನೆಮ್ಮದಿಯಾಗಿದ್ರು, ನಡೆದು ಹೋಗ್ತಾ ಇದ್ರು. ನೀವೆಲ್ಲ ಇಷ್ಟಿಷ್ಟೇ ಊಟ ಮಾಡ್ತೀರಾ ಇಲ್ಲಿ? ನಮ್ಮ ಕಡೆ ಕುಷ್ಟಿಗೆ ಹನುಮಸಾಗರ ಅಂತ ಕೆಲವು, ಊಟಕ್ಕೆ ತುಂಬ ಫೇಮಸ್, ಭಾಳ ಅದ್ಭುತ. ಊಟ ಆದಮೇಲೆ ಈ ಪಕ್ಷಮಾಸ ಹೋಯ್ತಲ್ಲ ಮೊನ್ನೆ, ಪಿತೃಪಕ್ಷ ಅಂತ ನೀವು ನಮ್ಮ ಕಡೆ ಪಕ್ಷಮಾಸ ಅಂತೀವಿ, ಈ ಪಕ್ಷಮಾಸದಲ್ಲಿ ರವೆ ಉಂಡೆ ಫೇಮಸ್ ಅಲ್ವಾ? ಆ ರವೆ ಉಂಡೆನ ಫುಲ್ ಊಟ ಆದಮೇಲೆ 1 ರೂಪಾಯಿಗೆ 1 ರವೆ 1 ರೂಪಾಯಿ ಉಂಡೆ ತಿಂದರೆ 1 ರೂಪಾಯಿ ಕೊಡ್ತೀನಿ ಅಂತ ಯಾರಾದರೂ ದೇಸಾಯರೋ ಜಾಗೀರದಾರರೋ ಮನೆಯಲ್ಲಿ ಅವ್ರ ತಂದೆ ಶ್ರಾದ್ದ ಆದಾಗ ಪಣಕ್ಕಿಟ್ಟರೆ, ಊಟ ಆದಮೇಲೆ ಹೇಳ್ತಾ ಇದ್ದೀನಿ ಸರ್, ಊಟ ಆದಮೇಲೆ 25-51 ಉಂಡೆ ತಿಂದು 1-1 ರೂಪಾಯಿ 50 ರೂಪಾಯಿ ಇಸ್ಕೊಂಡು ಹೋದಂಥ ಜನ ಇದ್ದಾರೆ. ಕುಷ್ಟಗಿಯಲ್ಲಿ ಊಟ ಮಾಡಿ ಹನುಮಸಾಗರ ಹೋಗೋರವರು, ಅಲ್ಲಿಂದ 25 ಕಿಲೋಮೀಟ್ರ್, ಎಲ್ಲರಿಗೂ ಹೋಗೋರು, ಮನೆಗೆ ಹೋಗಿ ಮತ್ತೆ ಊಟ ಮಾಡೋರಂತೆ. ಯಾಕೆ ಹೇಳಿ, ಕಾರ್ನಲ್ಲಿ ಹೋಗ್ತಿರಲಿಲ್ಲ ಅವರು, ನಡೀತಾ ಹೋಗ್ತಿದ್ರು. ನಾನು ನಡೀಬಲ್ಲೆ, ಶ್ರಮ ಪಡ್ತೀನಿ, ತಿಂದದ್ದು ಅರಗಿಸ್ಕೊಳ್ಬಲ್ಲೆ ಅಂತ ಶಕ್ತಿ ಇತ್ತು ಅವರಿಗೆ. ಈಗಿನವ್ರು ವಾಕೇ ಇಲ್ಲ. ಅಮ್ಮ, ಈಗಿನ ಆಹಾರ ನೀವು ಮಕ್ಕಳಿಗೆ ತಿನ್ಸೋದು ನೋಡಿದರೆ ಅಯ್ಯಯ್ಯಪ್ಪ, 32 ಹಲ್ಲು ಇರೋದನ್ನೇ ಮರ್ತಿದ್ದೀರಲ್ರಿ, ಬರೀ ನುಂಗ್ತೀರಾ? 32 ಹಲ್ಲು ಬಾಯಲ್ಲಿದೆ, ಹೊಟ್ಟೆಯಲ್ಲಿಲ್ಲ. ಇಲ್ಲಿ ಅಗದು 32 ಸಾರಿ ಅಗಿಬೇಕನ್ನೋದಕ್ಕೆ 32 ಹಲ್ಲುಗಳಿರೋದು. ಈ ಟೈಮಲ್ಲಿ ಅಯ್ಯೋ ಟೈಮಲ್ಲಿದೆ ಸರ್, ಹಿಂಗೆ ಹಿಂಗೆ ಮಾಡ್ತಾ ಕೂತ್ರೆ ಆಫೀಸರೇ ಮನೆಗೆ ಬಂದ್ಬಿಡ್ತಾನೆ, ಬರ್ತೀಯೋ ಬಡ್ಡಿ ಮಗನೇ ಬೇರೆಯವ್ರನ್ನ ತಗೊಳ್ಳೋ ಅಂತ ಎಲ್ಲ ನುಂಗ್ತೀವಿ. ಹೀಗಾಗಿ ಆಹಾರ ಜೀರ್ಣ ಆಗಲ್ಲ, ಆಸಿಡಿಟಿ, ಹೊಟ್ಟೆ ಉಬ್ಬರ. ಗಂಡಸರಿಗೆಲ್ಲ ಒಂದು ಸೂಚನೆ ಕೊಡ್ತೀನಿ, ಎಲ್ಲ ಕಡೆ ಹೇಳ್ತಿರ್ತೀನಿ, ನಿಮ್ಮ ಹಾರ್ಟು ತೊಂದರೆಯಲ್ಲಿ ಇದೆ ಅಂತ ತಿಳ್ಕೊಬೇಕಾದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಬೇಕಾಗಿಲ್ಲ, ಗಂಡಸರಿಗೆ ಮಾತ್ರ ಅಮ್ಮ. ಇದು ನೀವೇ ನಿಮ್ಮ ಹಾರ್ಟ್ ಡಯಾಗ್ನೋಸರ್, ಕಾರ್ಡಿಯಾಲಜಿಸ್ಟ್ ನೀವೇ ನಿಮ್ಮ ಪಾಲಿಗೆ. ಏನು, ಸ್ಟ್ರೇಟ್ ನಿಂತ್ಕೋಬೇಕು, ಕೈಯನ್ನು ಹೀಗೆ ಮಾಡಬೇಕು, ಕೈ ಆಡಿಸ್ಕೋಬೇಕು, ಝುಯೀ ಅಂತ ಹೈವೇ ಮೇಲೆ ಬಂದಾಗ ಬರಬೇಕು ಕೈ, ಝುಯೀ ಅಂತ ಬರಬೇಕು ಇಲ್ಲಿವರೆಗೂ, ಇಲ್ಲಿವರೆಗೂ ಝುಯಿ ಅಂತ ಬಂದು ಇಲ್ಲಿ ಬೌನ್ ಬರ್ ಅಂತೂ ನಿಮ್ಮ ಹಾರ್ಟ್ ತೊಂದರೆಯಲ್ಲಿದೆ, ಸಿಕ್ ಹಾಕ್ಕೊಳ್ತಾ ಇದೆ, ಬೇಗ ಕಾಡಿಗೆ ತೋರಿಸ್ಬೇಕು. ತೋರಿಸೋದು ಬೇಕಾಗಿಲ್ಲ, ವಾಕ್ ಮಾಡಬೇಕು. ಹೊಟ್ಟೆ ಒಳಗಡೆ ಹೋದರೆ ಹೃದಯ ಶುದ್ಧ. ಇಲ್ಲೇ ಕೈ ಆಡಿಸ್ಕೋಬೇಡ್ರಿ, ನಿಂತ್ಕೊಂಡು ಆಡಿಸ್ಕೋಬೇಕು. ಅಪ್ಪ ಕೂತ್ಕೊಂಡಲ್ಲಿ ಅಯ್ಯೋ ಫುಲ್ ಸಾರ್ ಅಂದ್ರು ನಂದು ಉಳಿಯಲ್ಲ, ನಾನು ನಿಂತ್ಕೋಬೇಕು. ನಮ್ದು ಎಲ್ಲ ಹೈದರಾಬಾದ್ ಕರ್ನಾಟಕ, ಇವು ನವಾಬ್ರ ಆಳಿಕಿತ್ತು ನಮ್ಗೆ ಅವಾಗ. ಕನ್ನಡ ಗೆಳೆಯಾಗ ಕನ್ನಡ ಬರ್ತೈತಂದ್ರೆ, ಅವ್ನು ಮುಸಲ್ಮಾನ್ ಇದ್ರು ಕನ್ನಡ ಇಲ್ಲಿ ಹುಟ್ಟಿರ್ತಾನ, ನಮ್ಮ ಜೊತೆಗೆ ಸಾಯ್ತಿರ್ತಾನವ. ಅವ್ನಿಗಿವ ಕನ್ನಡನವ ಹಿಂದೆ ಹೇಳ್ತಾನ, ಬಸೀರ ಮಾಲಮೈಕಿ ಆತಮೆ ನೋಡ್ರಿ, ಕನ್ನಡದಾಗ ಮಾತಾಡಿದಂಗೆ ಗೊತ್ತಾಗ್ತಿಲ್ಲ ಅಂದಂಗ, ಬಸೀರ ಮಾಲಮೈಕಿ ಆತಮೆ ಯಾ ಬಾ. ಅಣ್ಣ ಭಾಷೆಕ್ಕೂ ಹೆಣ್ಣು ದೇಖ್ನಿಕೆಲಿಯೇ ನೋಡಿದ್ರೆ ಹಿಂದಿ ಯಾವುದು ಕನ್ನಡ ಯಾವ್ರೆ, ಅಣ್ಣ ಭಾಷೆಕ್ಕೂ ಹೆಣ್ಣು ದೇಖ್ನಿಕೆಲಿಯೇ ಒನ್ನೂರ್ಗಾಯತ, ಹೆಣ್ಣು ದೇಖ್ನಿಕೆಲಿಯವಾ ಒನ್ನೂರ್ಗಾಯತ. ಗಾಡಿನೈ ಗಿಡಿನೈ ಉಸ್ವಕ್ತ ಪೈದಲ್ ಚಲ್ರಾತ, ಕತ್ಲಂದ್ರೆ ಕತ್ಲ ಬಾ, ಅಮಾಸಿ ಕತ್ಲ, ದಾರ್ಯಾಗ ಲೈಟ್ ನೈ, ಅಮಾಸಿ ಬೇರೆ ಅವ ಚಂದ್ರಬಿ ನೈ, ಕತ್ಲಂದ್ರೆ ಕತ್ಲ ಬಾ, ಪೈದಲ್ ಚಲ್ರಾತ, ಕೈಯಾಗ ಬ್ಯಾಟ್ರಿ ನೈ, ಕಂದಿಲ್ಲೈ, ಗೀರೇನಂದ್ರೆ ಕಡ್ಡಿ ಬಿ ನೈ, ಸೇದೇನಂದ್ರೆ ಬಿಡಿ ಬಿ ನೈ, ಉಸ್ವಕ್ತ ಬಸೀರ ಯಾವ ಬಾ ಅಂದವ. ಉಸ್ ವಕ್ತ ಬಸೀರ ಕಳ್ಳಿ ಸಾಲಾಗೈದಕ್ಕೆ ಉಸ್ ಹಳ್ಳದಪ್ಪ, ಆಸ್ಪಾಸ್ ಹಳ್ಳದ ಆಸ್ಪಾಸ್ ಕಳ್ಳಿ ಸಾಲ ಐನ ನೋಡ್, ಹಳ್ಳದ ಆಸ್ಪಾಸ್ ಕಳ್ಳಿ ಸಾಲ ಐನ, ಯಾವ ಭಾಷೆ ಇದು?
ಕಳ್ಳಿಸಲೇನ ಹೊಸ್ವತ್ ಬಸಿರ ಕಳ್ಳಿ ಸಾಲ್ಮೀಕೆ ಕರೆ ಹಾವು ಸಳ 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 ಸಳದ ಅವನ ಕಳ್ಳ ಅಮಾಸಿ ಕತ್ಲ ಒಂಚೂರು ಬೆಳಕಿಲ್ಲ ಅಂತನ ಹಾವು ಹೆಂಗ್ ಕಂಡಿದ್ದಿತ್ರಿ ಇವ್ರಿಗೆ ಮತ್ತದು ಕರೆ ಹಾವು ಕರೆ ಹಾವು ಸಳ 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 ಸಳದ ಸುಮ್ಮನೆ ಅಂತಿದ ತೂಕ್ಯಾ ಕರೆ ಬಾ ಅಂದ ಮೈಕ್ಯಾ ಕರ್ತು ಬಾ ಮೈ ಬಡಗಿ ತಗೊಂಬೆ ಅನ್ನತ್ತ ಹಾವು ಪುಸಕ್ಲೆ ಗುದ್ದು ಮೇಗಯ್ಯ ಗುದ್ದು ಚೋಟ ತಾಪ ಬಸಿರ ಪೂರ ಹಾವು ಅಂದ್ರ ನೈ ಗುಸ್ಯ ಬಾಲ್ ಎತ್ನಸೆ ಬಾರ ಬಚ ಮೈ ದೋ ಬಳಸೆ ಬಾಲ ಇವ್ ಪಕಡಿಕೆ ನಾಗಪ್ಪಕ್ಕೂ ಹೊರಗೆಳೆ ನಾಗಪ್ಪ ಹೊರಗಾಕು ಇವು 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 ಅಣ್ಣ ಅಲ್ಲಯ್ಯ ತೂಕ್ಯಾ ಕರೆ ಬಾ ಯಾಕರ್ತು ಬಾ ಗಬರಾಕೆ ಬಾಜು ಮೇಗ ದೊಡ್ಡ ಕಲ್ಲು ಪಡ್ಯಾತ ಕಲ್ಲು ತಗೊಂಡು ಏಕ್ ನಾಗಪ್ಪನ ಹೆಡೆಕು ಏಕ್ ಮಾರ ಮಾರ್ಯ ನಾವಪ್ಪ ಬೆನ್ನ ಹತ್ಯ ಮುಜೆ ಮೈ ಬೆನ್ನಿ ಕರೆಸ್ಕೊಂಡು ಓಡ್ಯ ಇದನ್ನ ಯಾವ ಭಾಷೆ ಒಳಗೆ ಕನ್ವರ್ಟ್ ಮಾಡ್ತೀರಿ ನೀವು ಆದ್ರ ಇಬ್ಬರಿಗೂ ಅದೇನು ಅಂತ ಅರ್ಥಾತ್ ಎರಡು ಭಾಷೆ ಉಳ್ಕೊಂಡವಲ್ಲೇ ಒಂದು ಹಿಂದಿ ಕನ್ನಡ ಎರಡೂ ಉಳಿದು ಹೌದಾ ಅದಕ್ಕೆ ವ್ಯಾಕರಣ ಛಂದಸ್ಸಿನಕ್ಕಿಂತ ಅಂತಃಕರಣದ ಭಾಷೆ ಅಂತ ಇರ್ತದೆ ನೋಡ್ರಿ ಹೃದಯದ ಭಾಷೆ ಅದು ಬೇಗ ಅರ್ಥ ಆಗ್ತೈತೆ ಗೆಳೆಯರಿಗೆ ಸ್ವಚ್ಛ ಭಾರತದ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಪಾಲ್ಗೊಂಡು ಬಯಲು ಮುಕ್ತ ಶೌಚಾಲಯ ಮಾಡಿ ಅಂತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ 50 ಕಾರ್ಯಕ್ರಮಗಳ ನಾವು 14 ಜನ ಕಾರ್ಯಕರ್ತರು ಕೊಟ್ವಿ. ಏನು ಅನುಭವ ರೀ ಹಳ್ಳಿದು, ಮೈ ಗಾಡ್, ಮಾ ಗಾಂಧೀಜಿ ಹೇಗೆ ಹೋಗಿದ್ರೆ ಏನಪ್ಪ ಹಳ್ಳಿಗೆ, ಜನರಿಗೆ ಕಲ್ಪನೆನೇ ಇಲ್ಲ. ಶೌಚ ಮಾಡಿಸೋದಕ್ಕೆ ಬಯಲು ಮಾಡಬಾರ್ದು ಅಂತ ನಾವು ಹೇಳೋಕೆ ಹೋಗಿದ್ವಿ ನಿಂದ್ರೆ ಅಂದ ಏನ ಮೋದಿ ಕೊಡ್ತಿರೋ ಅಂದ್ರೆ 15 ಲಕ್ಷ ಮೊದಲು ನನ್ನ ಪಾಸ್ಬುಕ್ಸ್ಗೆ ಹಾಕ್ರಿ, ಆಮೇಲೆ ಮಾತಾಡ್ರಿ. ನಾನು ಬಂದಿರೋದು ಶೌಚಾಲಯಕ್ಕೆ 15 ಲಕ್ಷ ಹಾಕ್ಸಿ ಮಾತಾಡ್ರಿ. ಏನು ಕೊಡ್ತೀರಿ, ಏನು ಮಾಡ್ತೀರಿ ಇಷ್ಟೇ ಕೇಳ್ತಾರೆ ಹಳ್ಳಿಗರು. ನಮಗೇನು ಕೊಡ್ತೀರಿ, ನೀವು ಯಾವ ಪಾರ್ಟಿಯವರು? ಪಾರ್ಟಿ ಅಲ್ಲಲೆಯಪ್ಪ, ನಾವು ಕಲಾವಿದರು, ಬೈಲಲ್ಲಿ ಶೌಚ ಹೋಗಬೇಡ್ರಿ ಅಂತ ಹೇಳೋದಕ್ಕೆ ಬಂದೀವಿ. ಹಾಂ, ಅದನ್ನು ಹೇಳೋದಕ್ಕೆ ನೀವ್ಯಾರು? ಇನ್ನು ನಿಮ್ಮ ಮನೆ ಮುಂದೆ ಅಂಗಳದಾಗ ಬಂದು ಕುಂತೀವಿ ನಾವು? ನಮ್ಮ ಹೊಲ್ದಾಗ ನಾವು ಕುಂದಿರ್ತೀವಪ್ಪ. ಟಾಯ್ಲೆಟ್ ಯಾರು ಮನೆಯಲ್ಲಿದೆ? ಒಬ್ಬಕ್ಕೆ ಟಾಯ್ಲೆಟ್ ಇದೆ ಸರ್. ಹಾಂ, ಭಾಳ ಸಂತೋಷ. ಏನು ಅನಿಸ್ತದಪ್ಪ ನಿಂಗೆ ಟಾಯ್ಲೆಟಲ್ಲಿ ಹೋದ್ರೆ? ಸಂತೋಷ ಆಕೈತೆ ರೀ. ಒಂದೇ ಒಂದು ಉಪಯೋಗ ಅಂದ್ರೆ ಬೈಲಾಗ ಕುಂತ್ರ ಮುಂದೆ ಮುಂದಕ್ಕೆ ಸರಿಬೇಕಾಗತ್ತೆ ರೀ. ಇಲ್ಲಿ ಟಾಯ್ಲೆಟ್ನಾಗ ಅಂದ್ರೆ ಸರಿಯದು ಬೇಕಿಲ್ಲರಿ. ಎಂತೆಂಥ ಅವತಾರಗಳದಾವ್ರಿ ಪ್ರಪಂಚದಾಗ. ಗಂಡನ ಕರ್ಕೊಂಡು ತೋರ್ಸಕ್ಕೆ ಹೋಗಿಲ್ಲ ಅಂತ ಹೇಳ್ತಿ. ನೀವು ಹೊರಗಡೆ ಕೂತ್ಕೊಳ್ಳಿ ಅಂತ ಡಾಕ್ಟರ್ ಕಳಿಸ್ಬಿಟ್ಟು ಕಣ್ಣನೇ ಪಾಪ ಇದು ಹೊರಗಡೆ ಬಂದು ಏನು ಹೇಳ್ತಾಳೋ ಅಂತ ಕೂತಿತ್ತು. ಹೇ ಡಾಕ್ಟ್ರ್ ಹೇಳಿದ, ನೋಡಮ್ಮ ಅವ್ರಿಗೆ ಏನೂ ಆಗಿಲ್ಲಮ್ಮ, ನೀನು ಗಮನ ಕೊಡಬೇಕಮ್ಮ ಅವ್ರನ್ನ, ಅವ್ರ ಕಡೆ ನೀನು ಗಮನ ಕೊಡಬೇಕು. ಅವ್ರದ್ದು ಹೊತ್ತಿಗೆ ಹೊತ್ತಿಗೆ ಸರಿ ಬಿಸಿ ಬಿಸಿಯಾಗಿ ತಿಂಡಿ ತೀರ್ಥ ಮಾಡಿ ಹಾಕಬೇಕು. ನೀನು ಸೀರಿಯಲ್ಗಳನ್ನ ನೋಡೋದು ಕಡಿಮೆ ಮಾಡಬೇಕಮ್ಮ. ಅವ್ರ ಜೊತೆ ಹೆಚ್ಚೊತ್ತು ಕಳಿಬೇಕಮ್ಮ. ಅವ್ರ ಜೊತೆ ಸದಾ ಇರಬೇಕಮ್ಮ ನೀನು. ಹಾಂ, ಇಷ್ಟು ಮಾಡಿದ್ರೆ ಆಯಿತು, ಆರಾಮಾಗ್ತಾರೆ ಅವರು. ಏನು ಡಾಕ್ಟ್ರೇ? ಹೌದಮ್ಮ, ನೀನು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಮುಳುಗಬೇಡ, ಅವ್ರ ಕಡೆ ಗಮನ ಕೊಡು, ಬಿಸಿ ಬಿಸಿಯಾಗಿ ಮಾಡಾಕು, ಅವ್ರ ಜೊತೆ ವಾಕ್ ಮಾಡು, ಅವ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ಸಂಗೀತ ಬರ್ತಿದ್ರೆ ಹಾಡು, ಒಟ್ಟು ಅವ್ರ ಜೊತೆಗೆ ಹೆಚ್ಚಾಗಿ ಕಳಿ. ಓ ಇಷ್ಟೇ ಡಾಕ್ಟ್ರೇ, ಸರಿ ಪಾಪ. ಹೊರಗಡೆ ಹೆಂಡ್ತಿ ಬಂದ್ಲು, ಗಂಡ ಕೇಳಿ, ಏನು ಹೇಳಿದ್ರೆ ನೀವು ಉಳಿಯೋದು ಕಷ್ಟ ಅಂತ ಕಣ್ರಿ. ನಿಮ್ಮ ಸೀರಿಯಲ್ಗಳು ಮಾಡಿರೋ ಮೋಡಿ ಅಮ್ಮ ಅಮ್ಮ ಅಮ್ಮ, ಇವತ್ತು ಇಷ್ಟು ಜನ ಬಂದಿದ್ದಾರೆ, ನಂದು ಎಷ್ಟು ಜನ್ಮದ ಪುಣ್ಯನೋ ಅದು. ಹೆಣ್ಮಕ್ಳು ಏನಮ್ಮ ಸೀರಿಯಲ್ ಬಿಟ್ಟು ಬಂದಿದ್ದೀರಾ? ಆ ಅಮೃತವರ್ಷಿಣಿ ನಾಗಿಣಿ ಇವೆಲ್ಲ ಮುಗಿತೇನಮ್ಮ. ಮೇಡಮ್, ನೀವು ಯಾವ ಸೀರಿಯಲಲ್ಲಿ ಇರೋದು? ಯಾವುದು? ಉಮಾದೇವಿಯಲ್ಲಿದ್ದೀರಾ? ಹಾಂ, ನೀವಿರೋದು ಒಂದೇ ನಾಗಮಂಡಲದಲ್ಲಿದ್ದೀರಾ? ಹಾಂ ನೋಡಿ, ಏನು ಸೀರಿಯಲ್ ಕ್ರೇಜು ಅಮ್ಮ ಅಮ್ಮ ಅಮ್ಮ. ಮಯೂರ ಬಬ್ರುವಾಹನ ಸಿನಿಮಾಗಳು ನೋಡ್ರಲ್ಲ ನೀವು, ಇಷ್ಟು ದಪ್ಪ ಕಾದಂ ದೇವುಡವ್ರು ಮಯೂರ ಇಷ್ಟು ದಪ್ಪ ಕಾದಂಬ್ರಿ. 2.5 ತಾಸಲ್ಲಿ ತೋರಿಸಿದ್ರು ಡೈರೆಕ್ಟ್ ಟ್ಯಾಕ್ಸ್ ಟಕ್ 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 ಅಂತ ಸೀನ್ಗಳು, ಯುದ್ಧ, ಮಯೂರ ಹುಟ್ಟದಾಗಿನಿಂದ ಹಿಡಿದು ಕನ್ನಡ ಸಾಮ್ರಾಜ್ಯ ಚಕ್ರಾಧಿಪತಿ ಆಗೋವರೆಗೂ ತೋರಿಸಿದ್ರಿ ರೀ 2.5 ಗಂಟೆಯಲ್ಲಿ. ಈಗಿಂದ ಸೀರಿಯಲ್ಗಳನ್ನ ಮಾಮ್ಮ 3-4 ವರ್ಷ. ಅಮೃತ ವರ್ಷಿಣಿ ಮುಗಿತಾ ಇದೆಯಾ? ಮುಗಿತಾ? ಸದ್ಯ ಅದು ಶುರುವಾದಾಗ ನಾನು 5 ವರ್ಷದವನು, ಮೊನ್ನೆ ಮುಗಿತು ಬಡಿ. ಅದೇನು ಸೀರಿಯಲ್ಗಳ್ರಿ? ಹಾ, ಮಯೂರ ಅಂದ ತಕ್ಷಣ ಹೇಳಿಯಪ್ಪ ಜೈ ಅಂತ ಹಿಂಗೆ ತಿರುಗ್ತದ ರಾಜ್ಕುಮಾರ್ ಖಡ್ರೆ. ಹೇಳಿ ಯುವರಾಜರೇ ಒಂದೇ ಕ್ಷಣದಲ್ಲಿ. ಈಗ ಅದೇ ಸೀರಿಯಲಲ್ಲಿ ಮಗನೇ ಅಂತ ತಾಯಿ ಕೂಗಿದ್ರೆ ತೋಮ್ತ 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 ಧೇಮ್ತ 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 ತೋಮ್ತ ತೋಮ್ತ. ಈಗೇನಾದರೂ ಟಿ ವಿಯವರು ಮಯೂರ ಸಿನಿಮಾ ತೆಗೆದ್ರೆ ಝುಯ್ಕ್ ಅಂತ ಕತ್ತಿ ತೆಗೆದು ಮೃತ್ಯುವಿಗಿಂತ ತೀಕ್ಷ್ಣವಾದದ್ದು ಇದು ಅಂತ ರಾಜ್ಕುಮಾರ್ ಕತ್ತಿ ಇಡಲ್ಲ.
ಕತ್ತಿ ತೆಗೆಯಕ್ಕೆ 15 ದಿವಸ. ಜನ್ಮದಲ್ಲಿ ತೆಗೆಯಲಂತೆ ಅದು. ಹಾಂ, ಪಟ್ಪಟ ಅಂತ ಹೇಳಬೇಕು ಯಾವುದು. ಇವ್ರಿಗೆ ಹಾಗಲ್ಲ. ಏನು ಸೀರಿಯಲ್ ಉಪ್ಪು ಹಾಕೋದು ಎಷ್ಟೊತ್ತಿರಿ ಮೇಡಮ್ ಸೀರಿಯಲಲ್ಲಿ? ನೀವು ಉಪ್ಪು ಎಷ್ಟೊತ್ತು ಹಾಕ್ತೀರಮ್ಮ? ಅಮೃತ ಸಾರ್ಗೆ ಉಪ್ಪು ಹಾಕಿದ ಹಾಕ್ತಿದ್ದೀನತ್ತೆ. ನಾನು ಅನ್ಕಂಡೆ ಒಂದು ವಾರ ರೀ, ಉಪ್ಪು ಅಲ್ಲೇ ಇದೆ, ಪಾತ್ರೆ ಅಲ್ಲೇ ಇದೆ, ಕೈ ಹೋಗ್ತದೆ. ಅದು ಸ್ಟೌವಿಗೂ ಉಪ್ಪಿನ ಪಾತ್ರೆಗೂ ನನಗನ್ನಿಸ್ತು 1000 ಕಿಲೋಮೀಟರ್ ಇರ್ಬೋದೇನಪ್ಪ. ಅಮೇರಿಕಾದಿಂದ ಬಂದು ಉಪ್ಪು ಹಾಕಿದ್ರೆ ಇಷ್ಟು ಲೇಟ್ ಆಗಲ್ರಿ, ಬಂದ್ಬಿಡ್ತಾರೆ. ಹಾಂ, ನಾನಂದಕ್ಕೆ ಇವಳು ಸಾರ ಮಾಡಲ್ಲ, ಸಮುದ್ರ ಮಾಡ್ತಿದ್ದ. ಒಂದು ಸಂಭಾವನೆಯಿಂದ ಒಂದು ಮನೆ ತಗೊಂಡೆ. ಆ ಮನೆ ಓಪನಿಂಗಿಗೆ ಕೆಲಸ ಮಾಡೋಕ್ಕೆ ಆಳುಗಳು ಸಿಗಲಿಲ್ಲ. ಗಂಗಾವತಿಯಿಂದಲೇ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಂಥ ಹನುಮವ್ವ ಅಂತ ಒಬ್ಬ ಹೆಣ್ಮಗಳನ್ನ ಕರೆಸಿದೆ, ಬಾರಮ್ಮ ಓಡಾಡೋದಕ್ಕೆ ಬೇಕು ಅಂತ. ಆ ಅಮ್ಮ ಬಂದು ನೈಟ್ ಹಾಕ್ ಮಾಡಿದ್ಲು ನಮ್ಮ ಮನೆಯಲ್ಲಿ. ಬೆಳಿಗ್ಗೆ ಎದ್ಲು, ಚರ್ಗಿ ತೊಗೊಂಡ್ರು. ಅಪ್ಪ ಚರ್ಗಿ ತೊಗೊಂಡು ಹೋಗ್ಬೇಕು ನಾನು, ಎಲ್ಲಿ ಹೋಗಲಿ, ಹೊಲ ಎಲ್ಲಿ ಐತಿಲ್ಲ, ಯವ್ವ ಹೊಲ ಮಾರೇ ಇದನ್ನು ತೊಗೊಂಡಿದ್ದು. ಬೆಂಗಳೂರಾಗ ಹೊಲ ಇಟ್ಕೋಬಾರ್ದು, ಬರೀ ಮನೆ ಕಟ್ಸ್ಕೋಬೇಕು, ಮತ್ತು ತಿನ್ನಾಕಪ್ಪ ಎಲ್ಲಿಂದನೋ ಮ್ಯಾಗಿಂದ ಬಂದು ಬೀಳ್ತೈತೆ. ಬೆಂಗಳೂರಾಗ ಮನೆಗಳು ಹೆಂಗದವ ಅಂತ ಗೊತ್ತ್ರಿ? ಜಗತ್ತಿನ ಅಥವಾ ದೇಶದ ಎಲ್ಲ ನಾಯಿಗಳು ಬಾಲಾನ ಹಿಂಗೆ ಅಳ್ಳಾಡಿಸ್ತಾವ. ಹೌದಾ? ನಾಯಿ ಬಲಿ ಅಳ್ಳಾಡ್ತೈತಿಲ್ಲ, ಬೆಂಗಳೂರಾಗ ಹಿಂಗೆ ಅಳ್ಳಾಡಿಸ್ತಾವ. ಇಷ್ಟು ಅಳ್ಳಾಡ್ಸೋಕ್ಕೂ ಜಾಗ ಇಲ್ಲ ಅವಕ್ಕೆ. ಇಷ್ಟು ಅಳ್ಳಾಡಿಸಿದ್ರು ಅಂದ್ರೆ ಪಕ್ಕದ ಮನೆಗೆ ಅದ್ರ ಬಾಲ ಬಡಿತೈತಿ, ಧನ್ ಅಂತ ಒಳಗೆ ಶಬ್ದ. ಓ ನಿಮ್ಮ ಟಾಮಿಟೇಲ್ ನಮ್ಮ ಹಾಲು ಬಡಿತು ಇದೆ, ಕಾಂಟ್ ಕೋರ್ಟಿಗೆ ಹೋಗ್ತಾರಲ್ಲಿ ಅಂತಲ್ಲಿ ಹೆಣ್ಮಗಳ ಮುಂಜಾನೆ ತಂಬಿಗೆ ತೊಗೊಂಡು ನಾ ತೆಮ್ತಂಡು ಹೋಗ್ಬೇಕಪ್ಪ, ಹೊಲ ಎಲ್ಲಿ ಐತಿ ಅಂತ ಕೇಳಿದ್ರು. ಈ ಊರಾಗೆ ಎಲ್ಲಿ ಹೊಲ ಬೇ, 15 ಕಿಲೋಮೀಟ್ರ್ ಹೋದ್ರು ಬಯಲು ಸಿಗಂಗಿಲ್ಲ, ತುಮಕೂರು ಮಠ ಹೋಗ್ಬೇಕಾಗೈತೆ ನೀನು. ಇಲ್ಲೇ ಕುಂದ್ರು ಅಂದ್ರೆ, ಇಲ್ಲೆಲ್ಲ ಕುಂದ್ರು ಲೇಯಪ್ಪ ಅಂದ್ರೆ ಮನ್ಯಾಗ ಯಾವ ಪಡಿಸಲ್ಲ, ಟೈಲೆಟ್ ಕಟ್ಸಿನವ ಬಾ ಅಂತಂದ್ರೆ ಟೈಲೆಟ್ ತೋರಿಸಿ ಒಳಗೆ ಹೋಗು, ನೀರೈತೆ ಎಲ್ಲ ಐತೆ, ಸುಮ್ಮನೆ ಕುಂತು ಬಾ. ಒಳಗೆ ಹೋದ್ಲು, 5 ಮಿನಿಟ್ ಆಗಿತ್ತು, ಕದ ತೆಗ್ದು ಏನು ಯಪ್ಪ 2 ಊದಿನ ಕಡ್ಡಿ ಕೊಡ ಅಂದ. ಕರ್ಮಪ್ಪ ನಂದು ಅನ್ಕೊಂಡ 2 ಊದಿನ ಕಡ್ಡಿ ಕೊಟ್ಟೆ. ಒಳಗೆ ಹೋದ್ಲು, ನಳ ಬಿಟ್ಲು, ನೀರು ಸುರಕತ್ತೆ, ಯಾರನ್ನ ಬೈಯಾಕತ್ತಾಳ, ಏನು 15 ಮಿನಿಟ್ ಆತು, 20 ಅರ್ಧ ತಾಸು ಆತ್ರಿ ಬರೋಳು. ಮ್ಯಾಗ ನೀರಿನ ಟ್ಯಾಂಕ್ ಖಾಲಿ ಆಗಕತ್ತಿ ನಂದು. ಏ ಹನುಮವ, ಏ ಹನುಮವ ಜಲ್ದಿ ಬಾ ಅಂತ, ಬಂದ್ಯಪ್ಪ ತಡೆಯಪ್ಪ ತಡೆಯಪ್ಪ ತಡೆಯಪ್ಪ. ಅರ್ಧ ತಾಸು ಆಗಿಂದ ಕದ ತೆಗಿತಾಳ್ರಿ, ಬೆವತ್ತು ನೀರಾಡ್ಯಾಗೇಳ, ಯವ ಜಳಕ ಮಾಡಿದ್ಯಾನ ಒಳಗೆ ನಾನು. ಇಲ್ಲಪ್ಪ ಇಲ್ಲಿ ಒಳಗೆ ಹೋಗಂತ ನನಗೆ ಕಳಿಸಿದಿ, ಒಳಗೆ ಯಾರುವ ಸ್ವಾಮಿಗಳು ಪಾದ ಅದಾವ, ಅದು ಹಳೇ ಕಾಲದ ಟೈಲೆಟ್ ರೀ ನಂದು. ಈಗಿನಂಗೆ ಸ್ಕ್ವೈರ್ ಸ್ಟೆಪ್ಸ್ ಇದ್ದಿಲ್ಲ, ಪಾದದ ಆಕಾರದ ಸಿಮೆಂಟ್ನಾಗ ಮಾಡಿಸಿದ್ದೆ. ಮ್ಯಾಗ 5 ಬಳ್ಳು, ನಡುಕ ಹಿಂಬಡ, ಕೊನೆಗೆ ಇದು ಹಂಗೆ ಆ ಟೈಪ್ ಎಡೆ ಬಂತಿಲ್ಲ, ಅದು ಸಿಮೆಂಟ್ಲೇ ಪಾದ ಮಾಡ್ತದ್ರ. ಆ ಹನುಮವ್ವ ಅವು ಯಾರೋ ಸ್ವಾಮಿಗಳ ಪಾದ ಅಂತೇಳಿ ತಿಕ್ಕಿ 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 ತೊಳೆದು ಊದಿನ ಕಡ್ಡಿ ಬೆಳಗ್ಗೆ ಮಂತ್ರ ಅಂದ್ಬಿಟ್ಟು. ಹಾ, ಎಂಥ ಘಟನೆಗಳ ಜೀವನದೊಳಗ. ನಿಮ್ಮ ಕನ್ನಡದ ಮಹತ್ವ ಗೊತ್ತಾಗಬೇಕಾದ್ರೆ ನೀವು ವಿಮಾನದಾಗ ಹೋಗ್ಬೇಕ್ರಿ, ಯಾರಿಗೆ ಆಯ್ತು? ನಿಮ್ಮ ನಿಮ್ಮ ಮಾತೃಭಾಷೆ, ನಿಮ್ಮ ನಿಮ್ಮ ಸ್ವಂತ ಊರಿನ ಬೆಲೆ ಗೊತ್ತಾಗಬೇಕಂದ್ರೆ ಸ್ವಲ್ಪ ಭೂಮಿ ಬಿಟ್ಟು ಮ್ಯಾಗ ಹಾರಬೇಕು. ನಾವು ಫಸ್ಟ್ ಟೈಮ್ ದುಬೈಗೆ ಹೋಗಿದ್ದೀವಿ 3 ಮಂದಿ. ಇಲ್ಲಿ ಅಮೇರಿಕಾಗೆ ಮಾರಕಕ್ಕೆ ಹೋದರದ್ರೆ ಸ್ವಲ್ಪ ಕೈ ಮೇಗೆ ಹತ್ತಿರ ಯಾರ ಅಮೇರಿಕಕ್ಕೆ ಹೋದರು? ಯಾರಿಲ್ಲ, ಹೋಗೋರದಿರೇನ? ಹಾಂ, ವಿಮಾನ ಅಂದ್ರೆ ಇಲ್ಲಿ ಕೆಳಗೆ ನಿಂತು ಮ್ಯಾಗ ಹೋಗ್ತಿದ್ರೆ ನೋಡಕ್ ಚಂದ ಇವ, ಅದು ಮಳೆ ಮೇಲೆ ನಿಂತ್ಕೊಂಡು ನೋಡಕ್ ಚಂದ, ಅದ್ರಾಗ ಕುಂದ್ರಬಾರ್ದು. ಅದ್ರಾಗ ಅಮೇರಿಕಕ್ಕೆ ಹೋದ್ರಂತೂ ಇಂಥ ಅನಾಹುತ ಎಕನಮಿ ಸೀಟ್ ಅಂತ ಇರ್ತಾವ. ಈಗೇನು ಕುಂತಿರ್ಲಿಲ್ಲ ಕುರ್ಚಿ, ಇವಲ್ಲ ಮುಂದಿನೂ ಅಲ್ಲ, ನೀವು ಕುಂತಿರ್ಲಿಲ್ಲ ಕೆಂಪನು ಅಂತ ಚೇರವು, ಇಷ್ಟ ಕುಂದ್ರಬೇಕ್ರಿ. ಒಂದೊಂದು ಸೈಡ್ 5-5 ಚೇರ್ ಇರ್ತಾವ, ಈ ಕಡೆ ಇದ ಕಡೆ ನಡಕ್ದಾರಿ. ಕಿಡಕಿ ಕಡೆ ಕುಂತಾವ ಏನರ ಒಂದಾಗ ಹೋಗ್ಬೇಕಾಗ್ತಾವ ಅಂದ್ರೆ 4 ಮಂದಿನ ದಾಟಿಕೊಂಬರ್ದಾಗ ಅವ್ನು ಮೊಣಕಾಲು ಚಿಪ್ಪಷ್ಟು ಸೌದೋಗಿರ್ತಾವ. ಜಗನ ಇರಂಗಿಲ್ಲ ರೀ, ಹಿಂಗೆ 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 ಬರ್ಬೇಕು. ಗೂಟಕ್ಕೆ ಬಡದೆ ಹಣಕ್ಕೆ ಏನು ತ್ರಾಸು ಇರ್ತೈತೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಅಮೇರಿಕಕ್ಕೆ ಹೋಗ್ಬೇಕು ಎಕನಮಿ ಸೀಟ್ನಾಗ. ಹೋಗಿದ್ದೀವಿ 3 ಮಂದಿ ದುಬೈಕ ಫಸ್ಟ್ ಟೈಮು. ಇಷ್ಟ ಬಾತ್ರೂಮ್ ರೀ, ಇಷ್ಟ ಇರ್ತೈತೆ ಬಾತ್ರೂಮ್ ಇಷ್ಟ. ನಾನು ಮಾಮನ ಯಾರನ್ನ ಹಿಂಗೆ ಹೋಗ್ಬಿಟ್ವಿ, ನರಸಿಂಹ ಶೇಷಿಗೆ ಸಾಧ್ಯ ಇಲ್ಲ ರೀ, ಅವ ಹಿಂಗೆ ಹೋಗ್ತಿದ್ದ ಒಳಗೆ, ಹಿಂಗೆ ಹೋಗಿ ಅಲ್ಲಿ ಟರ್ನ್ ಆಗ್ತಿದ್ದ. ಅಲ್ಲಿ ಒಳಗೆ ನೀರು ಇರಂಗಿಲ್ಲ, ಅದೊಂದು ತಿಳ್ಕೊಡ್ರಿ ವಿಮಾನದಾಗ. ಮತ್ತೆ ಒಯ್ಗಿದ್ದೀರಿ ಒಂದು ಸರಿ ನೀರು, ನೀರು ಬಳಸಂಗಿಲ್ಲ ವಿಮಾನದಾಗ, ಎಲ್ಲ ಪೇಪರ. ಹ್ಮ್, ಇಷ್ಟೇ ಟೈಲೆಟ್ನಾಗ ಎಷ್ಟು ಚಂದ್ರಿಕ್
ಕನ್ನಡಿ ಇರ್ತೈತೆ, ಟಿಶ್ಯೂ ಪೇಪರ್ ಇರ್ತೈತೆ, ಬಾಚಣಕ್ಕೊಂದು ಬಾಚಣಕ್ಕೆ ಇಟ್ಟಿರ್ತಾರೆ, ಕೈಗೆ ಹ್ಯಾಂಡ್ ವಾಶ್ ಇಟ್ಟಿರ್ತಾರೆ, ಒಂದು ಜೆಲ್ ಇಟ್ಟಿರ್ತಾನೆ, ಅಷ್ಟಾಗ ಎಲ್ಲ ಮಾಡಿರ್ತಾರೆ, ಇಷ್ಟೇ ಇರ್ತಾರೆ. ಕೂತೀವಿ ಕದ ಸುಮ್ಮನೆ ನಮಗೆ ದೆಬ್ಬಂತ ಹಾಕಿ ಹಿಂಗೆ ಸಿಲ್ಕಾಯಿಳ ಹಿಂಗೆ ಇರಂಗಿಲ್ಲ, ಹಿಂಗೆ ಹಿಂಗೆ ಮಾಡಿ ಬರ್ತೈತೆ. ಅವ್ರು ಮೂರು ಪಡಕ್ ಇರ್ತೈತೆ ಅಂಗಡಿಯಾಗ, ಹಿಂದಕ್ಕೆ ಹಲಿಗೆ ಇದ್ದು ನೋಡ್ರಿ, ಆ ಟೈಪ್ ಜೈಂಟ್ ಹಲಿಗೆ ಟಾಯ್ಲೆಟ್ ಅವು, ಮೂರು ಪಡಕ್ ಬರ್ತೈತೆ ಹಿಂಗೆ ಬರ್ತದೆ. ಮುಚ್ಚಬೇಕಂದ್ರೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂತ ಬಂದು ಮುಚ್ಚಿಕೊಳ್ತೈತೆ ಅವ್ರು. ನಾವು ಹಿಂಗೆ ಹೇಳಿದ್ವಿ ಡ್ಯಾನ್ಸ್ ಮಾಡ್ಕೊಂತ ಬಂದು ಮುಚ್ಚಿಕೊಳ್ತು, ಚಿಲುಕ ಹಾಕಕ್ಕೆ ಭಯ ಆಗಿಬಿಡ್ತು ನಮಗೆ. ಚಿಲುಕ ಹಾಕಿದ್ರೆ ಹೆಂಗೆ ತೆಗಿಯಕ್ಕೆ ಬರ್ತೈತೆ ಇಲ್ಲ ಮತ್ತೆ. ಇನ್ನೊಂದು ಒಂದು ಪದ್ಧತಿ ಏನೈತಂದ್ರೆ, ನೀವು ಕುಂತಿಂದ ಬೋಲ್ಟ್ ಹಾಕ್ಕೋಬೇಕ್ರಿ, ಹಾಕ್ಕೊಳ್ಳಂದ್ರೆ ಹೊರಗೆ ವೇಕೆಂಟ್ ಅಂತ ತೋರಿಸ್ತೈತೆ, ಖಾಲಿ ಐತೆ, ಇನ್ನೊಬ್ಬ ಬಂದ್ಬಿಡ್ತಾನೆ. ಚಿಲುಕ ಹಾಕಿದ್ರ ಅದಾರ ಯಾರ ಅಕುಪೈಡ್ ಅಂತ ತೋರಿಸ್ತೈತೆ, ಅಕುಪೈಡ್ ಅಂದ್ರೆ ಒಳಗದಾರ, ಇಲ್ಲಕ್ರಿ ವೇಕೆಂಟ್. ಚಿಲುಕ ಹಾಕಕ್ಕೆ ಬರುವಂತು ಬರೀ ಮುಂದಕ್ಕೆ ಮಾಡಿದ್ವಿ ನಮ್ಮ ಮಂದಿ ಅಂತಾರೆ, ಮುಂದಕ್ಕೆ ಮಾಡಿಕೊಂಡು ಕುಂತಿದ್ವಿ ಅಂತ ಮುಂದಕ್ಕೆ ಮಾಡಿದ್ವಿ. ಹೊರಗೆ ಬಡಿ ಹಾಕಿಬಿಟ್ರಿ, ನಮಗೆ ನೋಡಿದ್ರೆ ಚಿಲುಕ ಹಾಕಕ್ಕೆ ಬರುವಂತು. ಇಲ್ಲಿ ಹಳ್ಳ್ಯಾಗ ಹುಟ್ಟಿದ್ರೆ ನಾವೆಲ್ಲ ಕಲ್ಕುಟ್ರೆ ಹೋದ ಮಂದಿ, ಏನು ಗೊತ್ತಾಗ ಎಲ್ಲೆಲ್ಲೂ ಚಿಲುಕ ಹಾಕಕ್ಕೆ ಬರುವಂತೂ ಹೊರಗೆ ನೋಡಿದೆ ವೇಕೆಂಟ್ ಅಂತ ತೋರಿಸಕತ್ತೆ, ಜನ ಬಡಿ ಹಾಕಿಬಿಟ್ರು. ಏನು ಮಾಡ್ಬೇಕು ಎಂತ ಐಡಿಯಾ ಕೊಟ್ಟನು ಭಗವಂತ ನಮಗೆ. ಅದ್ರ ಮ್ಯಾ ಕುಂತು ಕಾಲು ಜಿಟ್ಟಿ ಕೊಟ್ಟಿವಿ ಬಾಗಿಲಿಗೆ, ಬೇರೆ ಐಡಿಯಾನೇ ಇಲ್ಲ, ಕಾಲ ಚಿಲುಕ ಕಾಲು ಜಿಟ್ಟಿ ಕೊಟ್ಟು ಕುಂತೀವಿ ನೋಡ್ರಿ. ಆನಂದ ಆತು, ಹೊರಗೆ ಗದ್ಲೆದ್ದು ಬಿಡ್ತೀರಿ. ಇಲ್ಲಿ ನೋಡಿದೆ ಖಾಲಿ ಅಂತ ತೋರಿಸಕತ್ತೈತೆ, ಕದ ನೋಡಿದೆ ತೆಗಿಯಕ್ ಬರುವಂತ. ಯಾವತ್ನ ಒಳಗೆ ಹೋಗಿ ತಲೆ ತಿರುಗಿ ಬಿದ್ದಾನ, ಡೋರ್ ಮುಚ್ಚಿಕೊಂಡೈತೆ, ಅವು ಸರ್ಸಕ್ ಬರುವಂತ ತಿಳ್ಕೊಂಡು ಇಡೀ ವಿಮಾನದ 350 ಮಂದಿ ಬಂದ ಅಂತಾರೆ. ಅಲ್ಲಿ ಬಡಿತಾರ ಬಡಿತಾರ, ಏನು ಮಾಡುತ್ತೆ, ಗಾಬರಿ ಆಗಿಬಿಟ್ಟಿವಿ ನಾವು. ಮೋಟ ಒಳಗೆ ಅದೀನಿ ಅಂತ ಹೇಳಕ್ ಬರ್ವಲ್ತು, ಇದು ಏ ಇದೀನಿ ಇದೀನಿ ಅಂದ್ರೆ ಗೊತ್ತಾಗಲ್ತು. ಏನ್ ಮಾಡ್ಬೇಕು, ನಮ್ದು ಹಳೆ ಸ್ಟೈಲ್ನಾಗ ಅಂದಿವಿ, ಓ ಸಂಬಡಿ ಇಸ್ ದೇರ್, ಸಂಬಡಿ ಇನ್ಸೈಡ್, ಓ ಮೈ ಗಾಡ್. ನಿಮಗೆ ಹೇಳತ್ತೀನಿ ಅಷ್ಟೇ ಎಲ್ಲ ಮುಗಿಸೋಣ, ಕದ ತೆಗೆದು ಹೊರಗೆ ಬಂದ್ರೆ ನಮ್ಮನ್ನ ನೋಡಿದ್ರಿ ಮಂದಿ, ಯಪ್ಪ ಯಾವ ಊರ ತಪ್ಪ, ಯಾವ ಊರ ತಪ್ಪ, ಎಲ್ಲಿ ಆತಪ್ಪ, ಎಲ್ಲಿ ದುಬೈ ಮುಟ್ಟ ಮಟ ಎಲ್ಲೆಲ್ಲಿ ಹೋಗ್ಲಿಲ್ಲ ನಾವು, ಸೀಟ್ ಬಿಟ್ಟು ಹೇಳಲ್ಲ ಮ್ಯಾಗ, ಅಲ್ಲಿ ಹೋಗಿಂದನೇ ಹೇಳಿದ್ವಿ ಎಂತೆಂತ ಅನುಭವ. ಅದಕ್ಕೆ ದೇಶ ತಿರುಗು ಕೋಶ ಓದು ಅಂತ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.